ವಿಜಯಪುರ ಜಿಲ್ಲೆಯ ಭಾಗ್ಯದ ಬಂತನಾಳದ ಶ್ರೀಗಳು ಕುರಿತು ನಾನು ಸಂಗಮೇಶ್ ಪೂಜಾರಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ತಳೆವಾಡ್ ತಮ್ಮೊಂದಿಗೆ ಮಾತನಾಡಲಿದ್ದೇನೆ. ಶರಣರ ವಾಣಿಯಂತೆ ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ ಎಂಬಂತೆ ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗರು ನೋಡಯ್ಯ ನಮ್ಮ ಶರಣರು. ಇಂಥ ಶರಣರ ನೆಲದಲ್ಲಿ ಬಸವ ಯುಗದ ಪರಿವರ್ತಕರಾಗಿ ವಿದ್ಯಾರ್ಥಿಗಳೇ ದೇವರು, ವಿದ್ಯಾ ಕೇಂದ್ರಗಳೇ ಜೀವಂತ ದೇವಾಲಯವೆಂದು ನಾಡಿನ ಜ್ಞಾನದ ದಿವಿಟಿಗೆಯನ್ನು ನಿರಂತರವಾಗಿ ಎತ್ತಿ ಹಿಡಿದು ಬೆಳಕನ್ನು ಬೀರಿದವರೇ ಬಂತನಾಳದ ಶಿವಯೋಗಿಗಳು. ಇಂಥ ಮಹನೀಯರ ಕುರಿತು ಕೆಲವು ಹೊತ್ತು ಅವರ ಪೂರ್ವಾಶ್ರಮ, ಸನ್ಯಾಸಿ ಜೀವನದ ಸಾರ್ಥಕ ಸಾಧನೆಗಳು, ಶೈಕ್ಷಣಿಕ ರಂಗಕ್ಕೆ ಅವರು ನೀಡಿದ ಕೊಡುಗೆಗಳು, ಅವರ ವೈಚಾರಿಕ ಚಿಂತನೆಗಳ ಕುರಿತು ತಮ್ಮೊಂದಿಗೆ ವಿಷಯಗಳನ್ನು ಹಂಚಿಕೊಳ್ಳಲಿದ್ದೇನೆ. ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕು ಅಪ್ಪ ಬಸವಣ್ಣನವರ ಜನ್ಮಸ್ಥಾನ. ಅದೇ ತಾಲೂಕಿನಲ್ಲಿ ಮಸೂತಿ ಎಂಬ ಒಂದು ಪುಟ್ಟ ಗ್ರಾಮ. 1900 ಜುಲೈ 27ರಂದು ಮಸೂತಿಯಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಪರ್ವತಯ್ಯ ತಾಯಿ ಗೌರಾಂಬೆಯವರ ಉದರದಲ್ಲಿ ಶಿವಯೋಗಿಗಳು ಜನಿಸಿದರು. ಇವರು ಪ್ರೀತಿಯ ಅಜ್ಜಿ ಚೆನ್ನಮ್ಮನ ಮೊಮ್ಮಗನಾಗಿ ಮುದುಕಯ್ಯ ಎಂದು ಊರಲ್ಲೆಲ್ಲ ಪರಿಚಿತರಾಗಿದ್ದರು. ತಮ್ಮ ಬಾಲ್ಯದ ಶಿಕ್ಷಣ ಮಸೂತಿ ಗ್ರಾಮದಲ್ಲೇ ಆಯಿತು. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅನ್ನುವಂತೆ ಅಗಾಧ ಸ್ಮರಣ ಶಕ್ತಿ. ಇವನ ಸಹಪಾಠಿಗಳು ಯುವಕರು ಊರಿನ ಜನ ಮಾತನಾಡುತ್ತಿದ್ದರು, ಮುದುಕಯ್ಯ ಮಾಸ್ತರಿಗಿಂತ ಮಿಗಿಲಾಗಿದ್ದಾನೆಂದು ಇವರ ಮೇಧಾವಿತನವನ್ನ ಕೊಂಡಾಡುತ್ತಿದ್ದರು. ಇಂಥ ಮುದುಕಯ್ಯ ಇಂದಿನ ನಮ್ಮ ಉಪನ್ಯಾಸದ ಸಂಗನ ಬಸವ ಶ್ರೀಗಳು ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಬಾಲ್ಯದಲ್ಲಿಯೇ ಅವರ ಸಾಮಾಜಿಕ ಕಳಕಳಿ ಕರುಣಾಭಾವ ವ್ಯಕ್ತವಾದ ಒಂದು ಘಟನೆಯನ್ನ ಇಲ್ಲಿ ಉಲ್ಲೇಖಿಸಬಹುದು. ಶ್ರಾವಣದ ಹುಣ್ಣಿಮೆ, ನಾಗರ ಪಂಚಮಿ, ಹೊಲದಲ್ಲಿ ತಂದೆ ಕೆಲಸ ಮಾಡ್ತಾ ಇದ್ದಾನೆ. ಅಜ್ಜಿ ಚೆನ್ನಮ್ಮ ಈ ಮುದುಕಯ್ಯನಿಗೆ ತಂದೆಗೆ ತಿಂಡಿಯನ್ನ ಮಾಡಿದ ಸಿಹಿ ತಿಂಡಿಗಳನ್ನ ಬುತ್ತಿಯನ್ನ ಕಟ್ಟಿ ತೋಟಕ್ಕೆ ಕಳಿಸಿಕೊಡ್ತಾರೆ. ಹೋಗುವ ದಾರಿಯಲ್ಲಿ ಭಿಕ್ಷುಕರಿಬ್ಬರು ನಿಂತಿದ್ದಾರೆ. ಮಗು ಹಸಿವು ತಾಳದೆ ಅಳತ ಮರದ ಕೆಳಗೆ ಬಿದ್ದು ಹೊಳ್ಳಾಡ್ತಾ ಇದೆ. ಅಂತ ಸಂದರ್ಭದಲ್ಲಿ ದಾರಿ ಹೋಕರಾಗಿ ಹೋಗ್ತಾ ಇರುವಂತ ಶ್ರೀಗಳು ಆ ಮಗುವನ್ನ ನೋಡಿ, ಕೇವಲ 6-7 ವರ್ಷದ ಹುಡುಗ, ಕರುಣೆ ಬಂದು ಈತ ಏಕೆ ಅಳುತ್ತಿದ್ದಾನೆ ಎಂದು ಆ ಭಿಕ್ಷುಕ ದಂಪತಿಗಳಿಗೆ ಕೇಳುತ್ತಾರೆ. ಆತನಿಗೆ ಹೊಟ್ಟೆ ಹಸಿವಿನಿಂದ ಕಳೆದ 2 ದಿನಗಳಿಂದ ಸರಿಯಾಗಿ ಊಟವೇ ಸಿಕ್ಕಿಲ್ಲ ಎಂದು ಹೇಳಿದಾಗ ತನ್ನ ತಲೆ ಮೇಲಿದ್ದ ಬುತ್ತಿಯನ್ನು ತೆಗೆದು ಎಲ್ಲಾ ಸಿಹಿ ತಿಂಡಿಗಳನ್ನ ಕೊಡುತ್ತಾನೆ. ಆ ಹುಡುಗ ಮತ್ತೆ ಕೇಳಿದಾಗ ಇಡೀ ಬುತ್ತಿಯನ್ನೇ ಅವಗೆ ಕೊಡುತ್ತಾನೆ. ಆದರೆ ಮಗು ಅಳುವನ್ನ ನಿಲ್ಲಿಸುವುದಿಲ್ಲ. ಹಾಗೆ ಆ ಮಗು ಮತ್ತೆ ಏಕೆ ಅಳುತ್ತಾನೆ ಎಂದು ಆ ಭಿಕ್ಷುಕರನ್ನ ಸಂಗನ ಬಸವ ಶ್ರೀಗಳು ಕೇಳಿದಾಗ ಆ ಅಳುವ ಮಗು ಹೇಳುತ್ತೆ, ನನಗೆ ನಿನ್ನಂತ ಹೊಸ ಅಂಗಿ ಬೇಕು ಎಂದು. ಹೀಗಾಗಿ ಹೊಸ ಬಟ್ಟೆಯನ್ನೂ ಬಿಚ್ಚಿ ಅವರಿಗೆ ಕೊಟ್ಟು ಮನೆಗೆ ಖಾಲಿ ಬುತ್ತಿ ಪಾಡನ್ನು ಹಿಡ್ಕೊಂಡು ತಾಯಿಯ ಬಳಿಗೆ ಹೋಗ್ತಾನೆ. ಅಜ್ಜಿ ಚೆನ್ನಮ್ಮ ಈತನ ಬರುವನ್ನ ಕಂಡು ಏಕೆ ಹೀಗೆ ಎಂದು ಕೇಳಿದಾಗ ಎಲ್ಲ ಘಟನೆಯನ್ನ ವಿವರಿಸ್ತಾನೆ. ಆಗ ಅಜ್ಜಿ ಹೇಳ್ತಾಳೆ, ಊರ ಮಂದಿಗೆಲ್ಲ ಮುದ್ದಿನ ಮುದುಕಯ್ಯ ಎಂದು. ಬಹಳಷ್ಟು ಪ್ರಭಾವ ಬೀರಿದಂತ ಘಟನೆ ಇದು ಅವರ ಜೀವನದಲ್ಲಿ. ಪ್ರಾಥಮಿಕ ಶಿಕ್ಷಣ ಮಸೂತಿಯಲ್ಲಿ ಮುಗಿಸಿದ ನಂತರ 6ನೇ ತರಗತಿ ಶಿಕ್ಷಣಕ್ಕೆ ಉಕ್ಕಲಿಯ ಗ್ರಾಮಕ್ಕೆ ಬರುತ್ತಾರೆ. ಶಿಕ್ಷಣವನ್ನು ಕಲಿತಾ ಇದ್ದಾಗ ಉಕ್ಕಲಿ ಮತ್ತು ಮಸಬಿನಾಳ ಇವೆರಡೂ ಗ್ರಾಮಗಳು ಅಕ್ಕಪಕ್ಕದ ದೊಡ್ಡದಾದಂತಹ ಹಳ್ಳಿಗಳು. ಮಸಬಿನಾಳದಲ್ಲಿ ಗೌರಿ ಜಾತ್ರೆಗೆ ವಿಶೇಷವಾಗಿ ನಾಟಕಗಳನ್ನ ಹವ್ಯಾಸಿ ರಂಗಭೂಮಿಯ ಕಲಾವಿದರು ಮಾಡುವ ವಾಡಿಕೆ. ಹೀಗೆ ಮಸಬಿನಾಳದಲ್ಲಿ ನಡೆಯುವಂತಹ ಈ ನಾಟಕದಲ್ಲಿ ಊರಿನಲ್ಲಿ ಸಾಮಾನ್ಯವಾಗಿ ಗುಂಪುಗಾರಿಕೆಗಳು ಇದ್ದೇ ಇರುತ್ತವೆ. ಒಬ್ಬ ಪ್ರತಿಭಾಶಾಲಿ ಯುವಕ ಹರಿಶ್ಚಂದ್ರ ನಾಟಕದಲ್ಲಿ ತಾರಾಮತಿ ಪಾತ್ರವನ್ನು ಮಾಡಿರುತ್ತಾನೆ. ಇನ್ನೇನು 4 ದಿನ ನಾಟಕ ಪ್ರದರ್ಶನಗೊಳ್ಳಬೇಕು ಜಾತ್ರೆಯ ದಿನದಂದು.
ಇವರು ಹೇಗೆ ನಾಟಕ ಮಾಡುತ್ತಾರೆ ನೋಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಆತ ಬೇರೆ ಊರಿಗೆ ಹೇಳದೆ ಕೇಳದೆ ಹೊರಟು ಹೋಗುತ್ತಾನೆ ಆ ಊರಿನ ಶಾಲೆ ಹೆಡ್ ಮಾಸ್ಟರ್ ಈ ನಾಟಕವನ್ನು ಕಲಿಸಿದ್ದು ಅವರಿಗೆ ತುಂಬಾ ದುಃಖ ಆಗುತ್ತೆ ಆಗ ನಾಟಕವನ್ನು ಮಾಡಿಸುವುದು ಹೇಗೆ ಎನ್ನುವ ಯೋಚನೆ ಬಂದಾಗ ಅವರಿಗೆ ಹೊಳೆದಿದ್ದೆ ಉಕ್ಕಲ್ಲಿಯಲ್ಲಿ ಓದುತ್ತಿದ್ದಂತ ಈ ಸಂಗನ ಬಸವ ಶ್ರೀಗಳು ಈ ಮಗುವನ್ನು ಕರೆತಂದು ಅವನಿಗೆ ಈ ಎಲ್ಲ ಘಟನೆಗಳನ್ನು ವಿವರಿಸಿ ನಾಟಕವನ್ನು ನೀನು ಮಾಡಬೇಕು ನಿನ್ನ ಹತ್ರ ಸಾಮರ್ಥ್ಯವಿದೆ ಎಂದಾಗ ಕೇವಲ 4 ದಿನಗಳಲ್ಲಿ ಹರಿಶ್ಚಂದ್ರ ನಾಟಕದ ಮುಖ್ಯ ಪಾತ್ರವಾದ ಹರಿಶ್ಚಂದ್ರನ ಮಡದಿ ತಾರಾಮತಿಯ ಪಾತ್ರವನ್ನ ಆರಂಭದಿಂದ ರಂಗ ಪ್ರವೇಶದ ಆರಂಭದಿಂದ ಕೊನೆಯವರೆಗೂ ಮಾತುಗಳನ್ನು ಕಂಠಸ್ಥ ಮಾಡಿ ಉತ್ತಮವಾದ ಅಭಿನಯದಿಂದ ಮಾಡಿ ಎರಡು ಊರುಗಳಲ್ಲಿ ಸೈ ಎನಿಸಿಕೊಳ್ಳುತ್ತಾರೆ ಇವರ ಕಲಾ ಪ್ರತಿಭೆಯನ್ನು ಕಂಡು ಜನ ನಿಬ್ಬೆರಗಾಗುತ್ತಾರೆ ಹೀಗೆ ಬಾಲ್ಯದಲ್ಲಿಯೇ ಈ ರೀತಿ ಘಟನೆಗಳಿಂದ ತನ್ನ ಸ್ಮರಣ ಶಕ್ತಿ ಪ್ರತಿಭಾ ಸಂಪನ್ನ ಶಕ್ತಿಯಿಂದ ಮೇಲಕ್ಕೆ ಬಂದಂತವರು ಸಂಗನ ಬಸವ ಶ್ರೀಗಳು ಆನಂತರ ಮುಲ್ಕಿ ಪರೀಕ್ಷೆ ಉತ್ತೀರ್ಣರಾಗುತ್ತಾರೆ ಅಂದಿನ ಎರನಾಳದ ಪರಮ ಪೂಜ್ಯರು ಇವರನ್ನ ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸಬೇಕೆಂದು ತುಂಬಾ ಪ್ರಯತ್ನ ಮಾಡುತ್ತಾರೆ 3 ಬಾರಿ ಪ್ರಯತ್ನ ಮಾಡಿದರೂ ಇವರನ್ನ ಶಾಲೆಗೆ ಸೇರಿಸಲು ಸಾಧ್ಯವಾಗುವುದಿಲ್ಲ ಆಗ ಅವರು ಇವರನ್ನ ಎರನಾಳದ ಶ್ರೀಮಠದ ಮರಿದೇವರೆಂದು 12 ವರ್ಷದ ಬಾಲಕನಿದ್ದಾಗಲೇ ಎರನಾಳ ಮಠಕ್ಕೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಕರೆತರುತ್ತಾರೆ ಎರನಾಳ ಮಠಕ್ಕೆ ಬಂದ ನಂತರ ಬಬಲೇಶ್ವರದ ಶಾಂತವೀರ ಮಹಾಸ್ವಾಮಿಗಳು ನಡೆಸುವ ಸಂಸ್ಕೃತ ಪಾಠಶಾಲೆಗೆ ಸಂಸ್ಕೃತದ ಅಭ್ಯಾಸಕ್ಕಾಗಿ ಹೋಗುತ್ತಾರೆ ಆವಾಗ ಇಡೀ ವಿಜಾಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಸಂಸ್ಕೃತದ ಅಭ್ಯಾಸಕ್ಕಿರುವಂತಹ ಒಂದು ಪಾಠಶಾಲೆಯಾಗಿತ್ತು ಅಲ್ಲಿನ ಅಧ್ಯಾಪಕರು ಜೈನಾಪುರದ ಶಾಸ್ತ್ರಿಗಳು ಬಬಲೇಶ್ವರದ ಈರನಗೌಡರು ಅದರ ದಾನಿಗಳು ಇವರು ವಾಡಿಕೆಯಂತೆ ಅತ್ಯಂತ ಪ್ರತಿಭಾಶಾಲಿಯಾಗಿ ವಿದ್ಯಾರ್ಥಿಯಾಗಿ ಹೋಗಿ 4-5 ತಿಂಗಳಲ್ಲೇ ಮಕ್ಕಳಲ್ಲೆಂದು ಸ್ಪರ್ಧೆ ಏರ್ಪಡುತ್ತೆ ಅದು ಸಂಸ್ಕೃತ ಭಾಷೆಯ ಕಂಠಪಾಠ ಸ್ಪರ್ಧೆ ಅಮರಸಿಂಹನ ಅಮರಕೋಶದ ಕುರಿತು 101 ಶ್ಲೋಕಗಳನ್ನು ಕಂಠಸ್ಥ ಹೇಳಿದಂಥವರಿಗೆ ಬಂಗಾರದ ಪದಕದ ವಿತರಣೆ ಇರುತ್ತೆ ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಂಸ್ಕೃತ ಪಾಠಶಾಲೆಯ ಕೊನೆಯ ವರ್ಷದ ಹಿರಿಯ ವಿದ್ಯಾರ್ಥಿಗಳೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ವಾಡಿಕೆ ಅದೇ ತಾನೇ 3-4 ತಿಂಗಳ ಹಿಂದೆ ಬಂದಂತ ಈ ಮಗು ನಾನೂ ಕೂಡ ಭಾಗವಹಿಸುತ್ತೇನೆ ಎಂದು ಶ್ರೀಗಳಿಗೆ ಪಟ್ಟು ಹಿಡಿದು ವಿನಂತಿಸಿಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾನೆ ಸ್ಪರ್ಧೆಯ ಫಲಿತಾಂಶ ಏನು ಅಂತ ಹೇಳಿದ್ರೆ ಕೊನೆಯ ದಿನ ಸ್ಪರ್ಧೆ ನಡೆದಾಗ ಒಬ್ಬ ವಿದ್ಯಾರ್ಥಿ 75 ಒಬ್ಬ ವಿದ್ಯಾರ್ಥಿ 50 25 ಹೀಗೆ ಶ್ಲೋಕಗಳನ್ನು ಹೇಳಿ ಸ್ಪರ್ಧೆಯಿಂದ ನಿರ್ಗಮಿಸ್ತಾರೆ ಈ 4 ತಿಂಗಳ ಹಿಂದೆ ಸಂಸ್ಕೃತ ಪಾಠಶಾಲೆಗೆ ಸೇರಿದ ಸಂಗನ ಬಸವ ಶ್ರೀಗಳು 101 ಶ್ಲೋಕವನ್ನ ಹೇಳಿ ಬಂಗಾರದ ಪದಕವನ್ನು ಗಿಟ್ಟಿಸಿಕೊಳ್ಳುತ್ತಾರೆ ಹೀಗಾಗಿ ಮಾನ್ಯ ಸಂಗನ ಬಸವ ಶ್ರೀಗಳು ಇಡೀ ತಮ್ಮ ವಿದ್ಯಾರ್ಥಿ ಕಲಿಕಾ ಜೀವನದ ಹಂತದಲ್ಲಿ ಒಬ್ಬ ಅತ್ಯುತ್ತಮ ಮೇಧಾವಿ ಸ್ಮರಣಶಕ್ತಿ ಉಳ್ಳ ಕಲಾ ಪ್ರತಿಭೆ ಉಳ್ಳಂತಹ ಒಬ್ಬ ವಿದ್ಯಾರ್ಥಿಯಾಗಿ ಹೊರಹೊಮ್ಮುತ್ತಾರೆ ಹಾಗೆ ಕೆಲವು ದಿನಗಳ ಕಳೆದ ನಂತರ 1916 ಬಂತನಾಡದ ಪೀಠಾಧಿಕಾರಿಗಳಾಗಿ ಪೀಠವನ್ನು ಅಲಂಕರಿಸುತ್ತಾರೆ ಅಜ್ಜಿ ಚೆನ್ನಮ್ಮಾಜೆಯ ಸೋದರಳಿಯ ಚೆನ್ನಬಸವ ಸ್ವಾಮಿಗಳು ಮಸಳಿ ಗ್ರಾಮದಲ್ಲಿ ಇರ್ತಾರೆ ಆ ಒಂದು ಘಟನೆ ಇವರನ್ನ ಬಂತನಾಳ ಪೀಠಕ್ಕೆ ಕರೆದುಕೊಂಡು ಹೋಗುತ್ತೆ ಮಸಳಿ ಗ್ರಾಮದ ಚೆನ್ನಬಸವ ಮಹಾಸ್ವಾಮಿಗಳು ಬಂತನಾಳದ ಪೀಠದ ಬಗ್ಗೆ ವಿಶೇಷವಾದಂತ ಒಲವುಳ್ಳಂತ ಸದ್ಭಕ್ತ ಮಂಡಳಿಯ ಗುಂಪಿನಲ್ಲಿದ್ದಂಥವರು ಸ್ವಪ್ನದಲ್ಲಿ ಪೀಠಾಧಿಪತಿಗಳಾದಂತ ಚೆನ್ನಬಸವ ಸ್ವಾಮಿಗಳನ್ನ ಹೊತ್ತೊಯ್ಯುವ ದೃಶ್ಯ ಇವರಿಗೆ ಕಾಣುತ್ತೆ ಏನೋ ಆಗಿರಬಹುದೆಂದು ತಿಳಿದು ಕುದುರೆಯನ್ನ ಹತ್ತಿ ಬಂತನಾಳ ಕಡೆ ಮಸಳಿ ಗ್ರಾಮದಿಂದ ಹೊರಡುವಾಗ ದಾರಿಯ ಮಧ್ಯದಲ್ಲಿ ಸುದ್ದಿ ಬರುತ್ತೆ ಚೆನ್ನಬಸವ ಸ್ವಾಮಿಗಳು ಲಿಂಗೈಕ್ಯರಾದರೆಂದು ಮುಂದೆ ಅವರು 1916 ಬಂತನಾಳ ಪೀಠವನ್ನೇರ್ತಾರೆ ಬಂತನಾಳ ಪೀಠದ 4ನೆಯ ಪೀಠಾಧಿಪತಿಗಳಾಗಿ ಅಲಂಕಾರವನ್ನು ಮಾಡ್ತಾರೆ ಆರಂಭದಲ್ಲಿ
ವೃಷಭಲಿಂಗ ಬಸವಲಿಂಗರು ಅವರನ್ನೇ ಮುಂದೆ ವೃಷಭಲಿಂಗ ಸ್ವಾಮಿಗಳು ಅಂತ ಕರೆದರು ಎರಡನೇ ಪೀಠಾಧಿಪತಿಗಳಾದ ಶಂಕರಲಿಂಗ ಮಹಾಶಿವಯೋಗಿಗಳು ಮೂರನೆಯವರು ಚನ್ನಬಸವ ಶಿವಯೋಗಿಗಳು 1916 ರಲ್ಲಿ ಸಂಗನ ಬಸವ ಶಿವಯೋಗಿಗಳು ಈ ಪೀಠಕ್ಕೆ ಪೀಠಾಧಿಪತಿಗಳಾಗಿ ಅಧಿಕಾರವನ್ನ ಸ್ವೀಕರಿಸುತ್ತಾರೆ ಕೇವಲ 16 ವರ್ಷದಲ್ಲಿ ಬಂದನಾಳ ಪೀಠದ ಪೀಠಾಧಿಕಾರಿಗಳಾದ ನಂತರ ತಮ್ಮ ಅಧ್ಯಯನ ಅಧ್ಯಾಪನದೊಂದಿಗೆ ಅವರು ಮಾಡಿದ ಮೊದಲ ಕಾರ್ಯ ಏನೆಂದರೆ ಪಕ್ಕದ ಸಿಂದಗಿ ತಾಲೂಕಿನ ಕನ್ನೋಳಿ ಗ್ರಾಮದಲ್ಲಿ ಬಹಳಷ್ಟು ಮೌಢಾಚರಣೆ ಇರುತ್ತೆ ಅಲ್ಲಿರುವ ಲಕ್ಷ್ಮೀ ದೇವರ ಜಾತ್ರೆಗೆ ಇಡೀ ಊರಿನ ಪ್ರತಿಯೊಂದು ಮನೆಯಿಂದ ಪಶುಗಳನ್ನು ಬಲಿ ಕೊಡುವಂತ ಒಂದು ಕಾರ್ಯ ನಡೆಯತಾ ಇರುತ್ತೆ ಈ ಸುದ್ದಿಯನ್ನು ತಿಳಿದಂತ ಪರಮ ಪೂಜ್ಯರು ಸುತ್ತಮುತ್ತಲಿನ ಗ್ರಾಮದ ಜನರನ್ನೆಲ್ಲ ಸೇರಿಸಿಕೊಂಡು ಅವರಲ್ಲಿ ಜಾಗೃತಿ ಮೂಡಿಸಿ ಕನ್ನೊಳ್ಳಿಗೆ ಹೋಗುತ್ತಾರೆ ಕನ್ನೊಳ್ಳಿಯ ಜನರನ್ನು ಸೇರಿಸಿ ಈ ಮೌಢಾಚರಣೆಯ ತಡಿಬೇಕು ಅನ್ನುವಂತದನ್ನ ಹೇಳ್ತಾರೆ ನೋಡಿ ನೀವ್ಯಾವ ದೇವತೆ ಲಕ್ಷ್ಮಿಯನ್ನ ಪೂಜಿಸ್ತಿರೋ ಅವಳು ಸಾಕ್ಷಾತ್ ವಿಷ್ಣುವಿನ ಪತ್ನಿ ಅವಳಿಗೆ ನೀವು ಬಲಿ ಕೊಡುವರೆ ಅವಳು ರಾಕ್ಷಸಿಯೇ ಹೀಗೆಲ್ಲ ಪ್ರಶ್ನೆಗಳನ್ನ ಮಾಡಿದ ನಂತರ ಪಶುಗಳನ್ನು ಬಲಿ ಕೊಡುವಂತ ನೀವು ನಿಮ್ಮ ಮಕ್ಕಳನ್ನು ಬಲಿ ಕೊಡುವರೆ ಎಂಬುವ ತಾತ್ವಿಕ ಪ್ರಶ್ನೆಗಳನ್ನು ಚಿಂತನಾ ಮೂಲದ ಪ್ರಶ್ನೆಗಳನ್ನು ಸಾರ್ವಜನಿಕರ ಮುಂದಿಡುತ್ತಾರೆ ಇವರ ಪ್ರಕರ ಮಾತುಗಾರಿಕೆ ಮತ್ತು ಆ ಮೇರು ಸದೃಶ್ಯದ ವ್ಯಕ್ತಿತ್ವ ಇದು ಜನರನ್ನು ಸಂಮೋಹನಗೊಳಿಸುತ್ತೆ ತಪ್ಪಿನ ಅರಿವಾಗುತ್ತೆ ಇಡೀ ಊರಿನ ಜನ ಪ್ರಾಣಿ ಬಲಿಯನ್ನು ಬಿಟ್ಟು ಅತ್ಯಂತ ಉತ್ಸಾಹದಿಂದ ಜಾತ್ರೆಯನ್ನು ಬೇರೆ ಬೇರೆ ವಿಧದ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮಾಡ್ತಾ ಬರುತ್ತಾರೆ ಮುಂದೊಂದು ದಿನ ಇಡೀ ಊರಿನವರ ಹೆಮ್ಮೆಯಂತೆ ಆ ಊರಿನಲ್ಲಿ ದೇವಾಲಯ ನಿರ್ಮಾಣ ಆಗುತ್ತೆ ದೇವಾಲಯದ ಕಲಶಾರೋಹಣಕ್ಕೆ ಪರಮ ಪೂಜ್ಯರನ್ನು ಕರಿಬೇಕಂತ ಕನ್ನೊಳ್ಳಿಯ ಗ್ರಾಮದ ಎಲ್ಲ ಜನ ಹೋಗ್ತಾರೆ ಆದರೆ ಸ್ವಾಮೀಜಿಯವರ ದಿನಚರಿಯಲ್ಲಿ ಒಂದು ಸಂಗತಿ ಇರುತ್ತೆ ಅದೇನು ಅಂತ ಹೇಳಿದ್ರೆ ಮುಂಚಿತವಾಗಿ ನಿಗದಿಯಾದ ಯಾವುದೇ ಕಾರ್ಯಕ್ರಮವನ್ನು ಅವರು ಬದಲಿ ಮಾಡ್ತಿರೋದಿಲ್ಲ ಹೀಗಾಗಿ ಇವರು ಎಂದು ಕನ್ನೊಳ್ಳಿ ಗ್ರಾಮಕ್ಕೆ ಶಿಖರದ ಉದ್ಘಾಟನೆ ಇರುತ್ತೋ ಕಳಸಾರೋಹಣ ಮತ್ತು ಉದ್ಘಾಟನೆ ಅವತ್ತಿನ ಸಂದರ್ಭದಲ್ಲಿ ಪರಮ ಪೂಜ್ಯರು ಬೇರೆ ಎಡೆಗೆ ಕಾರ್ಯಕ್ರಮ ನಿಶ್ಚಿತವಾಗಿರುವುದರಿಂದ ಬರುವುದಿಲ್ಲ ಎಂದು ಹೇಳಿದ ಮೇಲೆ ಅಂದಿನ ರಾತ್ರಿ ಮತ್ತೆ ಇವರಿಗೆ ಸ್ವಪ್ನದಲ್ಲಿ ಲಕ್ಷ್ಮಿಯ ದರ್ಶನವಾಗುತ್ತೆ ಬೆಳಗಿನ ಜಾವ ಬಂದು ಕಳಸಾರೋಹಣ ಮಾಡಿ ದೇವಾಲಯ ಪ್ರವೇಶದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಸಾಗುತ್ತಾರೆ ಹೀಗೆ ಪರಮ ಪೂಜ್ಯರು ಆರಂಭದಲ್ಲಿಯೇ ಸಾಮಾಜಿಕ ಸಬಲತೆ ಬರಬೇಕಾದರೆ ಸಮಾಜದಲ್ಲಿ ಜನರು ಎಚ್ಚರದಿಂದ ಬದುಕಬೇಕಾದರೆ ಈ ಕಂದಾಚಾರಗಳನ್ನು ಬಿಡಬೇಕು ಎನ್ನುವಂಥದ್ದನ್ನು ಕುರಿತು ತುಂಬಾ ಪ್ರಖರವಾಗಿ ಹೇಳುತ್ತಾರೆ ಅನಂತರ ಅವರು ತಮ್ಮ ಪ್ರಥಮ ಪ್ರವಚನವನ್ನು ಸಿಂದಗಿ ತಾಲೂಕಿನ ಬೂದಹಾಳದಲ್ಲಿ ಭೀಮಕವಿಯ ಬಸವ ಪುರಾಣದ ಕುರಿತು ಮಾಡ್ತಾ ಹೋಗ್ತಾರೆ ಅನಂತರ ಬಂತನಾಳದಲ್ಲಿ ದೇವಿ ಪುರಾಣದ ಕುರಿತು ತಮ್ಮ ಪ್ರವಚನವನ್ನು ಮಾಡ್ತಾರೆ ಆ ಕಾಲಘಟ್ಟಕ್ಕೆ ಭಾರತದಲ್ಲಿ ಸ್ವತಂತ್ರದ ಗಾಳಿ ಬೀಸ್ತಾ ಇರುತ್ತೆ ನೇತಾಜಿ ಭಾರತವನ್ನು ಪ್ರವೇಶಿಸುತ್ತಾರೆ ಇಡೀ ಕಾಂಗ್ರೆಸ್ಸಿನ ಮೊದಲ ಗಣದ ನಾಯಕರೆಲ್ಲ ಸರಿದು ಗಾಂಧೀಜಿ ಯುಗ ಪ್ರಾರಂಭವಾಗಿರುತ್ತೆ 1920 ಕಾಲಘಟ್ಟ ಸ್ವತಂತ್ರ ಹೋರಾಟದ ನೇತೃತ್ವವನ್ನು ಗಾಂಧೀಜಿಯವರು ತೆಗೆದುಕೊಂಡಿರುತ್ತಾರೆ ಅದೇ ಸಂದರ್ಭದಲ್ಲಿ ಅದರ ಹಿನ್ನೆಲೆಯಲ್ಲೇ ಆಯೋಜನೆಗೊಂಡಂತೆ 1920 ವಿಜಯಪುರದಲ್ಲಿ ಕರ್ನಾಟಕ ವೀರಶೈವ ಯುವಕರ ಸಮ್ಮೇಳನ ಆಯೋಜನೆ ಆಗಿರುತ್ತೆ ಈ ಕಾರ್ಯಕ್ರಮಕ್ಕೆ ಅಂದಿನ ನೇತೃತ್ವವನ್ನು ವಹಿಸಿದಂಥವರು ಪಗು ಹಳಕಟ್ಟಿಯವರು ಆ ಕಾರ್ಯಕ್ರಮಕ್ಕೆ ಈ ತರುಣ ಸನ್ಯಾಸಿ ಆಕರ್ಷಿತರಾಗಿ ಬರುತ್ತಾರೆ ಅಲ್ಲಿ ಕರ್ನಾಟಕದ ಗಾಂಧಿ ಎಂದೇ ಪ್ರಖ್ಯಾತರಾದಂಥ ಹರಡೇಕರ್ ಮಂಜಪ್ಪನವರು ಇವರಿಗೆ ದರ್ಶನವಾಗುತ್ತೆ ಅವರಿಬ್ಬರ ಮಧ್ಯದಲ್ಲಿ ಮಾತುಕತೆಯಾಗತ್ತೆ ಅದನ್ನೇ ಕವಿ ಹೇಳಿದಾಗೆ ಹೇಳುವುದಾದರೆ ಬರುವುದೇನೆಂಟು ಬರುವ ಕಾಲಕ್ಕೆ ಬಪ್ಪುದು ಬಯಕೆ ಮಾತ್ರ ಅಚಲ ಹೀಗೆ ಅವರಿಬ್ಬರ ಸಮಾಗಮದಿಂದ 16 ಹೊಸ ವಿಚಾರಗಳು ಪ್ರಾರಂಭವಾಗುತ್ತೆ ಇಷ್ಟಾಗೋದರೊಳಗಾಗಿ ಇನ್ನೊಂದು ಘಟನೆ ಗತಸತ್ತೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಸ್ಮಶಾನವನ್ನೇ ಸುಕ್ಷೇತ್ರವನ್ನ ಮಾಡಿಸಿ ಲಚ್ಚಾಣದಲ್ಲಿ ಒಂದು ಮಠವನ್ನು ಕಟ್ಟಿರ್ತಾರೆ
ಅಪಾರವಾದಂತ ಸಾಧಕರ ಬಳಗವಿರುತ್ತೆ. 1920 ರಲ್ಲಿಯೇ ಈ 20 ವರ್ಷದ ತರುಣನಿಗೆ 72 ವರ್ಷದ ವಯೋವೃದ್ಧ ಸಂತ ಶಿರೋಮಣಿ ಶಿಷ್ಯರಾಗಿ ಬಂತನಾಳದ ಪೀಠವನ್ನು ಕೊಡುತ್ತಾರೆ. ಹೀಗೆ ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ತಮ್ಮ ಸಾಧಕದ ಜೀವನವನ್ನ ಅತ್ಯಂತ ಮೇರು ವ್ಯಕ್ತಿತ್ವವನ್ನ ಮರೆದರು ಸಂಗನ ಬಸವ ಶ್ರೀಗಳು. ಸಾಮಾನ್ಯವಾಗಿ ಸಂತನಿಗೆ ಜಾತಿ ಮತ ಇವ್ಯಾವು ಇರೋದಿಲ್ಲ. ಆದರೆ ಯಾವುದೇ ಸಮುದಾಯದ ಸಂತ ತನ್ನ ಸಮುದಾಯದ ಏಳಿಗೆ ಮತ್ತು ಆ ಸಂಸ್ಕೃತಿ ಪರಂಪರೆ ಬೆಳವಣಿಗೆಗಾಗಿ ಮಾತ್ರ ಸೀಮಿತವಾಗಿರುತ್ತಾರೆ. ಆದರೆ ಸಂಗನ ಬಸವ ಶ್ರೀಗಳ ವಿಷಯದಲ್ಲಿ ನೋಡಿದಾಗ ಇವೆಲ್ಲವೂ ಸುಳ್ಳು ಅನಿಸುತ್ತೆ. ಅದಕ್ಕೊಂದು ಘಟನೆ ಹೇಳಬಹುದು ಅಂತ ಹೇಳಿದ್ರೆ 1921 ರಲ್ಲಿ ಪಕ್ಕದ ಉಕ್ಕಲಿಯಲ್ಲಿ ಕಾರ್ಯಕ್ರಮ ನಡೆದಿರುತ್ತದೆ. ಮಸಬಿನಾಳದ ವಿರಕ್ತ ಮಠಕ್ಕೆ ಶಿವಾನಂದ ಶ್ರೀಗಳ ಪಟ್ಟಾಧಿಕಾರ ಮಾಡಬೇಕಾದ ಕಾರ್ಯ ನಡೆದಿರುತ್ತೆ. ಊರಿನ ಜನ ಎಲ್ಲ ಶಿವಾನಂದ ಶ್ರೀಗಳನ್ನ ಪಟ್ಟಾಧಿಕಾರಕ್ಕೆ ಶ್ರೀಗಳನ್ನ ಮಠಕ್ಕೆ ತರಬೇಕು ಅನ್ನುವಂತ ಆಶಯ. ಜಾತಿಯ ಕಾರಣದಿಂದ ಉತ್ತರಾಧಿಕಾರಕ್ಕೆ ಅನರ್ಹರು ಎನ್ನುವುದೊಂದು ವಿಚಾರ. ಹೀಗೆ ನಡೆದಾಗ ಊರಿನ ಜನವೆಲ್ಲ ಬಂದು ಉಕ್ಕಲಿಯಲ್ಲಿ ಪ್ರವಚನ ಮಾಡ್ತಾ ಇರುವಂತ ಬಂತನಾಳ ಅಪ್ಪಗಳನ್ನ ಕೇಳಿದಾಗ ಆನಂದದಿಂದ ಬಂದು ಶಿವಾನಂದ ಶ್ರೀಗಳಿಗೆ ಪಟ್ಟಾಧಿಕಾರವನ್ನ ನೀಡುತ್ತಾರೆ. ಹೀಗೆ 56 ವರ್ಷದ ಹಿರಿಯನಿಗೆ 21 ವರ್ಷದ ತರುಣ ಸನ್ಯಾಸಿ ಪಟ್ಟಾಧಿಕಾರವನ್ನ ನೀಡುವ ಕಾರ್ಯಕ್ರಮ ನೋಡುವಂತವರಿಗೆ ಎಂತ ಸೊಗಸು. ಹೀಗೆ ತಮ್ಮ ಸಾಧನಾ ಪಥವನ್ನ ಪ್ರಾರಂಭ ಮಾಡಿದಂತ ಶ್ರೀಗಳು ಭೀಮಾತೀರದ ಮಣೂರದಲ್ಲಿ ಅನುಷ್ಠಾನವನ್ನು ಮಾಡ್ತಾರೆ. ಖಮರಿ ಮಠ ಲಚ್ಚಾಣದಲ್ಲಿ ತಮ್ಮ ಅನುಷ್ಠಾನವನ್ನು ಗೈತಾರೆ. ಇದೇ ಸಂದರ್ಭದಲ್ಲಿ ಲಚ್ಚಾಣ ಮಠದ ಸಾಧಕರಾದ ಎಲ್ಲಾ ಲಿಂಗ ಮಹಾರಾಜರು, ಬೋಳೆಗಾಮದ ಗಿರಿಯಮ್ಮ ತಾಯಿ ಪ್ರಮುಖರಾದಂತ ಸಂತರು. ಈ ಲಚ್ಚಾಣ ಮಠವು ಸಿದ್ಧಲಿಂಗ ಮಹಾರಾಜರ ನಂತರ 1920 ನೂತನ ಪೀಠಾಧಿಕಾರಿಗಳಾಗಿ ನೇಮಕವಾಗ್ತಾರೆ. ಮುಂದೆ ಸಿದ್ಧಲಿಂಗ ಮಹಾರಾಜರು ಶಾಖಾ ಮಠದ ಎಲ್ಲಾ ಲಿಂಗ, ಕ್ಷೀರಾಲಿಂಗ, ಗಿರಿಯಮ್ಮ ತಾಯಿ ಮುಂತಾದ ಮಠಗಳೆಲ್ಲವೂ ಆಶ್ರಿತ ಮತಗಳಾಗಿ ಬಂತನಾಳದ ಮಠಕ್ಕೆ ಒಂದು ಶಕ್ತಿಯನ್ನ ಮತ್ತು ಸಾಧನೆಯ ಸಾಧಕರ ಒಂದು ದೊಡ್ಡ ಬಳಗವನ್ನ ನೀಡುವಂತದ್ದಾಗತ್ತೆ. ಲಚ್ಚಾಣ ಮಠಕ್ಕೆ ಅಧಿಕಾರಿಗಳಾಗಬೇಕು ಅಂತ ಹೇಳಿ ಸಿದ್ಧಲಿಂಗ ಮಹಾರಾಜರು ಕೇಳಿದಾಗ ಊರಿನ ಜನವೆಲ್ಲ ಲಚ್ಚಾಣದ ಜನವೆಲ್ಲ ಬಂತನಾಳಕ್ಕೆ ಬಂದು ಸಂಗನ ಬಸವ ಶ್ರೀಗಳು ಕೇಳಿದಾಗ ಬಹಳ ವಿನೀತ ಭಾವದಿಂದ ಹೇಳ್ತಾರೆ, ನೋಡಿ ನಂದು ವಿರಕ್ತ ಮಠ, ಅದು ಸನ್ಯಾಸಿ ಪರಂಪರೆಯ ಮಠ, ಅದಕ್ಕೆ ಅಧಿಪತಿಗಳಾಗುವುದು ಹೇಗೆ ಸಾಧ್ಯ? ಅದು ಅಲ್ಲಿರುವ ಸಿದ್ಧಲಿಂಗ ಶ್ರೀಗಳು ಗೂಳಿಯನ್ನೇ ಗುರುವೆಂದು ಆತ್ಮಸಂಘಾತ ಮಾಡಿಕೊಂಡಂತವರು, ಅಂತ ಸಾಧಕರ ಮಠಕ್ಕೆ ನಾನೇಗೆ ಆಗುವುದು ಅಂತ ಹೇಳಿದಾಗ ಅಲ್ಲಿರುವಂತ ಸಿದ್ಧಲಿಂಗ ಶ್ರೀಗಳೇ ಇವರನ್ನ ಕರೆದು ಇವರನ್ನ ಪೀಠಾಧಿಕಾರ ಮಾಡಿ ಕುಣಿದು ಕುಪ್ಪಳಿಸಿ ಊರಿನ ಜನರೆಲ್ಲ ಸೇರಿ ಪೀಠಾಧಿಕಾರದ ಮಹೋತ್ಸವವನ್ನೇ ಮಾಡ್ತಾರೆ. ಹೀಗೆ ಪರಮ ಪೂಜ್ಯರು ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಅತ್ಯಂತ ಹಿರಿದಾದಂತ ಕಾರ್ಯವನ್ನ ಮಾಡ್ತಾರೆ. ಹೀಗೆ ಬಿಜಾಪುರದಲ್ಲಿ ಆಗಾಗ ಬಂದಾಗ ತಮ್ಮ ಮುಲ್ಕಿ ಪರೀಕ್ಷೆಯ ನಂತರ ಸಂಸ್ಕೃತ ಅಧ್ಯಯನ ಮಾಡಿದ್ರು. ತಮ್ಮ ಸ್ವಹ ಪ್ರಯತ್ನದಿಂದಲೇ ಉಪನಿಷತ್, ಗೀತೆ, ರಾಮಕೃಷ್ಣ ಪರಮಹಂಸರ ವಿಚಾರಗಳನ್ನ ಅನ್ಯ ಧರ್ಮಗಳ ಧರ್ಮಗ್ರಂಥಗಳ ಕುರಿತು ಅಧ್ಯಯನ ಮಾಡಿದರು. ವಿಜಾಪುರಕ್ಕೆ ಬಂದಾಗಲೆಲ್ಲ ಪಗು ಹಳಕಟ್ಟಿಯವರನ್ನ ಭೇಟಿಯಾಗಿ ಅವರ ಸಂಶೋಧನಾ ಗ್ರಂಥಗಳನ್ನು ಖರೀದಿಸಿ ಅಧ್ಯಯನ ಮಾಡೋದು, ಹಾಗೆ ಮಾರ್ಗದರ್ಶನವನ್ನು ಪಡೆದುಕೊಳ್ತಾ ಇದ್ರು. ಶ್ರೀಗಳ ಚಿಂತನಶೀಲತೆ, ಅವರ ಜ್ಞಾನ, ಬಡತನ ಮತ್ತು ಮೂಢನಂಬಿಕೆಗಳಿಗೆ ಅವರಿಗಿರುವ ಕರುಣಾಭಾವ, ಅದನ್ನು ಮೇಲಕ್ಕೆತ್ತಬೇಕೆನ್ನುವಂತ ಕಾರ್ಯ ಪ್ರವೃತ್ತರಾಗುವ ಶಕ್ತಿ, ಇವುಗಳೆಲ್ಲವೂ ಹಳಕಟ್ಟಿಯವರಿಗೆ ಗಮನಕ್ಕೆ ಬಂತು. ಆಗ ಅವರ ಮನಸ್ಸಿನಲ್ಲಿ ಒಂದು ಯೋಚನೆ ಹೊಂದಿತು, ಭವಿಷ್ಯದಲ್ಲಿ ಸಿದ್ದೇಶ್ವರ ಸಂಸ್ಥೆಗೆ ಸಮರ್ಪಿತವಾಗುವ ಬದುಕನ್ನು ಕಟ್ಟಿಕೊಳ್ಳುವಂತವರು, ಇದನ್ನು ಉದ್ಧರಿಸಬಲ್ಲಂತವರು ಶಿವಯೋಗಿಗಳು ಎಂದು ಆಗಾಗ ಅನಿಸುತ್ತಿತ್ತಂತೆ. ಇದೇ ಕಾಲಘಟ್ಟದಲ್ಲಿ ಧಾರವಾಡದ ಮೃತ್ಯುಂಜಯ ಅಪ್ಪಗಳ ಆಶಯದಂತೆ ದಾವಣಗೆರೆಯನ್ನ ಬಿಟ್ಟು ವಿಜಾಪುರದತ್ತ ಬಂದರು ಮಂಜಪ್ಪನವರು. ನಮಗೆಲ್ಲ ಗೊತ್ತು, ನಾವೆಲ್ಲ ಎಷ್ಟೇ ಉದಾರ ಚಿಂತನೆಗಳನ್ನು ಹೇಳಿದರೂ ಕೂಡ ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡಂತ ಮಂಜಪ್ಪನವರು ದಾವಣಗೆರೆಯನ್ನ ಬಿಡಬೇಕಾದಂತ ಸನ್ನಿವೇಶ ಬಂತು. ಅಷ್ಟೇ ಆಗ ಸ್ವತಂತ್ರ ಹೋರಾಟದ ಕಿಚ್ಚು ಬೇರೆ. ಇವರು ಸ್ವತಂತ್ರ ಸೇನಾನಿಗಳೆಂದು ಪೊಲೀಸರು ಹೋದಲ್ಲೆಲ್ಲ ಇವರನ್ನು ಹುಡುಕ್ತಿದ್ರು.
ಇವರ ಉಪನ್ಯಾಸ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತಿದ್ದರು. ಈ ಸಂಗತಿಯನ್ನು ಹಳಕಟ್ಟಿಯವರ ಜೊತೆ ಮಂಜಪ್ಪನವರು ಚರ್ಚೆ ಮಾಡಿದಾಗ ಹಳಕಟ್ಟಿಯವರು ಹೇಳ್ತಾರೆ, ಇದಕ್ಕೆ ಧಾರ್ಮಿಕ ಕಾರ್ಯಕ್ರಮದ ಮೆರಗನ್ನು ಕೊಡಿ, ಅದರ ಮೂಲಕ ರಾಷ್ಟ್ರೀಯ ವಿಚಾರಗಳನ್ನು ಹೇಳಿ ಅಂತ. ಇದಕ್ಕೆ ಸೂಕ್ತ ವ್ಯಕ್ತಿ ಯಾರು ಎಂದು ಇವರಿರುವರ ಮಧ್ಯದಲ್ಲಿ ಚಿಂತನೆ ನಡೆದಾಗ ಹೊಳೆದದ್ದೇ ಬಂತನಾಳದ ಶಿವಯೋಗಿಗಳು. 1924 ಜನವರಿ ತಿಂಗಳದ ಮಧ್ಯಾಹ್ನದ ಸುಡುಬಿಸಿಲಿನಲ್ಲಿ ಬಂತನಾಳಕ್ಕೆ ಹೋಗ್ತಾರೆ ಮಂಜಪ್ಪನವರು. ಶ್ರೀಗಳ ಜೊತೆ ಕೂಡಿ ಚಿಂತನೆಯ ಮಾಡಿ ಶ್ರೀಗಳ ಆಶಯದಂತೆ 7 ತಾಲೂಕಿನ 55 ಹಳ್ಳಿಗಳನ್ನು ಸುತ್ತಾಡಿ ತಂಬಾಕು ಮದ್ಯಪಾನ ಬಿಡಿಸುವುದು, ಚರಕ ಕೇಂದ್ರ ತೆರೆಯುವುದು, ಖಾದಿ ಧಾರಣೆ ಮಾಡುವುದು, ಲಿಂಗಾಯತ ಒಳಪಂಗಡಗಳನ್ನು ಒಂದಾಗಿಸುವುದು, ಈ 4 ಪ್ರಮುಖ ಉದ್ದೇಶಗಳನ್ನಿಟ್ಟು ಗ್ರಾಮ ಗ್ರಾಮಗಳಿಗೆ ಸುತ್ತುತ್ತಾರೆ. ಇವರು ಬಂದಲ್ಲೆಲ್ಲ ಚಟ ಬಿಡಿಸುವ ಸಾಹೇಬರು ಬಂದರು ಅಂತೇಳಿ ಜನ ಇವರನ್ನು ಸ್ವಾಗತ ಮಾಡುತ್ತಾರೆ. 1927 ಮೇ 13 ವೀರಶೈವ ವಿದ್ಯಾಲಯದ ಸ್ಥಾಪನೆಯ ಆಶಯವನ್ನು ಮಂಜಪ್ಪನವರು ವ್ಯಕ್ತಪಡಿಸ್ತಾರೆ. ಅದು ಎಲ್ಲಿ ನಡಿಬೇಕು ಅಂತ ಹೇಳಿದಾಗ ಬಸವನ ಬಾಗೇವಾಡಿ ಸಮೀಪದ ರೆಬಿನಾಳ್ ಗ್ರಾಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಊರ ಗೌಡರನ್ನೆಲ್ಲ ಸೇರಿಸಿ ಒಂದು ಸಭೆಯಾಗತ್ತೆ. ಅದಕ್ಕೆ ಸೂಕ್ತ ತಲ ಆಲಿಮಟ್ಟೆ. ಆ ಆಲಿಮಟ್ಟೆಯ ಶರಣ ಭಕ್ತ ಪಾಟೀಲ್ ನುರಂದಯ್ಯನವರು ಆಶ್ರಮಕ್ಕೆ ಸ್ಥಳವನ್ನು ನೀಡುತ್ತಾರೆ. ವಿದ್ಯಾ ಸಂರಕ್ಷಕ ಮಂಡಳವನ್ನು ಮಾಡಿ ಅದರ ಅಧಿಪತಿಗಳನ್ನಾಗಿ ಬಂತನಾಳ ಶ್ರೀಗಳನ್ನು ನೇಮಕ ಮಾಡುತ್ತಾರೆ. ಉಪಾಧಿಪತಿಯಾಗಿ ರಾಹು ಬಹದ್ದೂರ್ ಪಗು ಹಳಕಟ್ಟಿಯವರು, ಸಹಾಯಕ ಅಧಿಪತಿಗಳಾಗಿ ಹರಡೇಕರ್ ಮಂಜಪ್ಪನವರು, ಕಾರ್ಯದರ್ಶಿಯಾಗಿ ಮುದ್ದೇಬಾಳದ ಮೋಟಿಗೆ ಸಂಗಪ್ಪನವರು ಸೇರಿಸಿ ಒಂದು ಸಮಿತಿಯನ್ನು ಮಾಡ್ತಾರೆ. ಈ ಆಶ್ರಮದ ಉದ್ದೇಶವೇ ಗಾಂಧಿ ಪ್ರಣಿತ ವಿಚಾರವನ್ನ, ವೀರಶೈವ ಬಸವಾದಿ ಪ್ರಮತರ ವಿಚಾರಗಳನ್ನ ಹೇಳುವ ಮೂಲಕ ದಾಸೋಹದ ಭಾವಕ್ಕೆ ರಾಷ್ಟ್ರೀಯ ಭಾವವನ್ನು ಸೇರಿಸುವ ಒಂದು ದೊಡ್ಡ ಪ್ರಯತ್ನವಾಗಿತ್ತು. ಇಂಥ ಹರಡೇಕರ್ ಮಂಜಪ್ಪನವರು ಸ್ವಾಮೀಜಿಯವರ ಜೊತೆ ಆವಾಗಾವಾಗ ಚರ್ಚೆಯನ್ನು ಮಾಡ್ತಾ ಇದ್ದಾಗ ಕಿರಿಯ ಮಠಾಧೀಶರು ನಾದಂತ ನಾನು ನಿಮಗೇನು ಕೊಡಲು ಸಾಧ್ಯ ಎಂದು ಒಂದು ದಿನ ಪರಮ ಪೂಜ್ಯ ಬಂತನಾಳದ ಶಿವಯೋಗಿಗಳು ಮಂಜಪ್ಪನವರನ್ನು ಕೇಳ್ತಾರೆ. ನಗುತ್ತ ಮಂಜಪ್ಪನವರು ಹೇಳ್ತಾರೆ, ನನಗಿನ್ನೂ ಪೂರ್ಣ ಲಿಂಗ ದೀಕ್ಷೆ ಸಿಕ್ಕಿಲ್ಲ, ನನಗೆ ಧರ್ಮ ದೀಕ್ಷೆ ಮತ್ತು ಲಿಂಗ ದೀಕ್ಷೆಯನ್ನು ಅನುಗ್ರಹಿಸಬೇಕು ಎಂದು ಹೇಳುತ್ತಾರೆ. ಕಲ್ಪನೆ ಮಾಡಿ, ಇಡೀ ತನ್ನ ಜೀವನವನ್ನು ಬನವಾಸಿ ಬಿಟ್ಟು, ವೃತ್ತಿಯನ್ನು ಬಿಟ್ಟು, ತಂದೆ ತಾಯಿಗಳನ್ನು ಬಿಟ್ಟು ಸಮಾಜಕ್ಕಾಗಿ ಸಮರ್ಪಿಸಿದಂಥ ಮಂಜಪ್ಪನವರಿಗೆ ಲಿಂಗ ದೀಕ್ಷೆಯನ್ನು ಕೊಡಲಿಕ್ಕೆ ಅವತ್ತು ನಮ್ಮ ಮಠಗಳಿಗೆ ಸಮಯವೂ ಇರಲಿಲ್ಲ, ವ್ಯವಧಾನವೂ ಇರಲಿಲ್ಲ. ಅವರಾದಿಯ ಅತಣಿಯ ಪರಮ ಪೂಜ್ಯರು ಅವರಿಗೆ ದೀಕ್ಷೆಯನ್ನು ಕೊಟ್ಟು ಕಳಿಸ್ತಾರೆ, ಆದರೆ ನನಗೆ ಪೂರ್ಣ ದೀಕ್ಷೆಯಾಗಿಲ್ಲ, ಆ ಪೂರ್ಣ ದೀಕ್ಷೆಯನ್ನು ಸಂಗನ ಬಸವ ಶ್ರೀಗಳು ಕೊಡಬೇಕು ಅಂತ ಹೇಳಿ ಕೇಳಿದಾಗ ತುಂಬಾ ಖುಷಿಯಿಂದ ಸಂಗನ ಬಸವ ಶ್ರೀಗಳು ಅವರಿಗೆ ಲಿಂಗ ದೀಕ್ಷೆ ಧರ್ಮ ದೀಕ್ಷೆಯನ್ನು ಕೊಡುತ್ತಾರೆ. ಹಾಗೆ ಈ ದೀಕ್ಷೆಯನ್ನು ನೀಡಿದ ನಂತರ ಪರಮ ಪೂಜ್ಯರು ಕೇಳುತ್ತಾರೆ, ನೀವು ನನಗೇನು ಕೊಡಬಹುದು ಎಂದು. ಆಗ ಹರಡೇಕರ್ ಮಂಜಪ್ಪನವರು ಪರಮ ಪೂಜ್ಯರಿಗೆ ರಾಷ್ಟ್ರೀಯ ದೀಕ್ಷೆಯನ್ನು ನೀಡುತ್ತಾರೆ. ಇದು ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು, ಅವರ ಒಂದು ಪ್ರಖರ ವ್ಯಕ್ತಿತ್ವಕ್ಕೆ ಒಂದು ಅತ್ಯಂತ ಮೇರು ಗುಣವನ್ನು ಕೊಟ್ಟಂಥ ಗಳಿಗೆ ಅಂತ ಹೇಳಬಹುದು. ಅಂದಿನಿಂದ ಪರಮ ಪೂಜ್ಯರು ಬದುಕಿನುದ್ದಕ್ಕೂ ಖಾದಿಯನ್ನೇ ಧರಿಸಿದರು. ಅದಕ್ಕಾಗಿ ಎಲ್ಲೆಡೆ ಇವರನ್ನ ಖಾದಿ ಸ್ವಾಮಿ ಎಂದು ಕರೆಯುತ್ತಿದ್ದರು. ಹೀಗೆ ಪರಮ ಪೂಜ್ಯರು ಒಬ್ಬ ಒಂದು ಮಠಕ್ಕೆ, ಒಂದು ಮತಕ್ಕೆ, ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಇಡೀ ತಮ್ಮ ಜೀವನವನ್ನ ಸಮಾಜದ ಏಳಿಗೆಗಾಗಿ, ಅವತ್ತಿನ ತುರ್ತು ಅವಶ್ಯಕತೆ, ಬದಲಾದ ಸನ್ನಿವೇಶದ ಅವಶ್ಯಕತೆಯನ್ನು ನೀಗಿಸಲಿಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೆಲಸಗಳನ್ನ ಮಾಡಿದರು. ಈ ಸಂದರ್ಭದಲ್ಲೊಂದು ನೆನಪಿಸಬೇಕಾಗತ್ತೆ, ಸೊನ್ನದ ಶಿವಾನಂದ ಶ್ರೀಗಳು ಮತ್ತು ಬಂತನಾಳ ಅಪ್ಪಗಳು ಇರುವರು ಸೇರಿಕೊಂಡು ಮಾತನಾಡುತ್ತಾ ಹೇಳ್ತಾರೆ, ನಾವು ಕಾಯಕದ ಬಗ್ಗೆ ನಮ್ಮ ಭಕ್ತರಲ್ಲಿ ಹೇಳಬೇಕು. ಹಾಗೆ ಅದಷ್ಟೇ ಸಾಲೋದಿಲ್ಲ, ಇವತ್ತು ನಮ್ಮ ಭಕ್ತರನ್ನ ರಾಷ್ಟ್ರೀಯ ಹೋರಾಟಕ್ಕೆ, ಸ್ವತಂತ್ರ ಹೋರಾಟಕ್ಕೆ ತಯಾರಿಸಬೇಕಂತ ಹೇಳಿ ಇಂಥ ಸಂದರ್ಭದಲ್ಲಿ ಇರುವರು ಕೂಡಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹೋಗಿ ರಾಷ್ಟ್ರೀಯ ದೀಕ್ಷೆಯನ್ನು ಕೊಡ್ತಾ, ಸ್ವತಂತ್ರದ ವಿಚಾರವನ್ನು ಹೇಳ್ತಾ, ಚರಕ ಸಂಘಗಳನ್ನು ಸ್ಥಾಪನೆ ಮಾಡಲು ಹೇಳ್ತಾ, ಖಾದಿ ಧಾರಣೆಗಾಗಿ ಹುರಿದುಂಬಿಸ್ತಾ ಭಕ್ತರಿಗೆ ಸ್ವತಂತ್ರದ ಕಿಚ್ಚನ್ನು ಹಚ್ಚುತ್ತಾರೆ. ಇದರ ಪ್ರತಿಫಲವೇ
ಇವತ್ತಿಗೂ ನಮಗೆ ಗೊತ್ತಿದೆ ಬಸವನ ಬಾಗೇವಾಡಿಯ ಪಕ್ಕದ ಮಸಬಿನಾಳದಲ್ಲಿ 17ಕ್ಕೂ ಹೆಚ್ಚು ಸ್ವತಂತ್ರ ಹೋರಾಟಗಾರರು ಸ್ವತಂತ್ರ ಹೋರಾಟದಲ್ಲಿ ಜೇಲುವಾಸವನ್ನು ಕಂಡರು ಸೊನ್ನದ ಶಿವಾನಂದ ಶ್ರೀಗಳು ಬಂತನಾಳ ಅಪ್ಪಗಳು ಮಠಗಳು ಕೇವಲ ಪ್ರವಚನವನ್ನ ಧರ್ಮದೀಕ್ಷೆಯನ್ನು ಕೊಡುವುದಷ್ಟೇ ಆಗಿದಿಲ್ಲ ರಾಷ್ಟ್ರ ದೀಕ್ಷೆಯನ್ನು ಕೊಡುವಂತ ಮಠಗಳಾದವು ಯಾರ್ಯಾರು ಸ್ವತಂತ್ರ ಹೋರಾಟಗಾರರು ಜೇಲುವಾಸ ಸೆರೆಮನೆ ವಾಸವನ್ನ ಕಂಡರೋ ಅಥವಾ ಸರಳುಗಳ ಹಿಂದೆ ಹೋದರೋ ಅವರ ಮನೆಗಳನ್ನ ಅವಲಂಬಿತ ಜನರನ್ನ ಮಠದಲ್ಲಿ ತಂದು ಇಟ್ಟುಕೊಂಡು ಅವರಿಗೆ ಉಪಚಾರವನ್ನ ಮಾಡಿದರು ಹೀಗೆ ಸ್ವತಂತ್ರ ಹೋರಾಟಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಡುವಂತ ಪ್ರಯತ್ನ ಈ ಭಾಗದಲ್ಲಿ ಮಾಡಿದರು ಸೊ ಇವರ ಅನುಯಾಯಿಗಳಾಗಿ ಅಂದಿನ ಸ್ವತಂತ್ರ ಹೋರಾಟದ ನಂತರ ಅಂದಿನ ರಾಷ್ಟ್ರೀಯ ಸ್ವತಂತ್ರ ಸಂಘಟನೆಯಾದಂತ ಕಾಂಗ್ರೆಸ್ ಪಕ್ಷದ ಹಲವಾರು ನಾಯಕರು ಮೇಲಕ್ಕೆ ಬಂದರು ಮರಳು ಸಿದ್ಧ ಶಾಸ್ತ್ರಿಗಳಿರಬಹುದು ಅಂಬಲಿ ಚನ್ನಬಸಪ್ಪನವರು ಬಸಯ್ಯ ನಿಂಬರ್ಗಿಯವರು ಸಹಜ ಮಿರ್ಜಿಯವರು ಪಿ ಎಂ ನಾಡಗೌಡರು ಬಿ ಎಂ ಪಾಟೀಲ್ರು ಎಸ್ ಆರ್ ಕಂಟಿಯವರು ಮುರ್ನಾಳ್ ಅವರು ಡಿಸಿ ಪಾವಟೆಯವರು ಗುಡುದಿನ್ನಿಯವರು ವೀರೇಂದ್ರ ಪಾಟೀಲ್ರು ಹೀಗೆ ಹಲವಾರು ಜನ ಇವರ ವಿಚಾರದಿಂದ ಸಹಯೋಗದಿಂದ ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆಯನ್ನು ಕೊಟ್ಟರು ಇವರನ್ನ ಜನ ಕಾದಿಸ್ವಾಮಿ ಎಂದೇ ಕರೆಯುತ್ತಿದ್ದರು ಪತ್ರಿಕೆಗಳು ಕೆಲವೊಮ್ಮೆ ಕುಹಕವೂ ಮಾಡಿದ್ದುಂಟು ನಮ್ಮ ದೇಶದಲ್ಲಿ ಯಾರನ್ನ ಕುಹಕ ಮಾಡದೆ ಬಿಡುತ್ತಾರೆ ಹೇಳಿ ಇವರನ್ನ ಕಾಂಗ್ರೆಸ್ಸಿನ ಸ್ವಾಮಿ ಎಂದೂ ಕೂಡ ಕರೆದರು ಆಗ ಸ್ವಾಮೀಜಿ ಉತ್ತರ ತುಂಬಾ ಸ್ಪಷ್ಟವಾಯಿತು ಹೌದು ನಾನು ಈ ದೇಶದ ಸ್ವತಂತ್ರ ಹೋರಾಟಕ್ಕೆ ಕಟ್ಟಿದ ಸಂಘಟನೆ ಗಾಂಧಿ ಪ್ರಣಿತ ಕಾಂಗ್ರೆಸ್ಸಿನ ಸದಸ್ಯ ಎಂದು ಘಂಟಾಘೋಷವಾಗಿ ಹೇಳಿದರು ಹೀಗೆ ದೇಶದ ಸ್ವತಂತ್ರ ಹೋರಾಟಕ್ಕೆ ಒಬ್ಬ ಸನ್ಯಾಸಿಯಾಗಿ ಇಡೀ ಜನಮಾನಸದಲ್ಲಿ ಸ್ವತಂತ್ರದ ಕಿಚ್ಚನ್ನು ಹಚ್ಚಿದರು ದೇಶಭಕ್ತಿಯನ್ನ ಬಿಟ್ಟಿದ್ರು ಇಂಥ ಸನ್ಯಾಸಿಗಳು ಕೇವಲ ಪ್ರವಚನ ಧರ್ಮ ಕಾರ್ಯಕ್ಕೆ ಸೀಮಿತವಾಗದೆ ಶೈಕ್ಷಣಿಕ ಕಾರ್ಯಕ್ಕೂ ಮುನ್ನುಡಿಯನ್ನು ಕೊಟ್ಟರು ಎಲ್ಲೆಲ್ಲಿ ಸ್ವಾಮೀಜಿಯವರು ಹೋಗುತ್ತಾರೋ ಎಲ್ಲೆಲ್ಲಿ ಪ್ರವಚನ ನಡೆಯುತ್ತೋ ಅಲ್ಲೆಲ್ಲೊಂದು ಶಾಲೆಗಳು ಪ್ರಾರಂಭವಾಗಬೇಕು ಯಾವುದೇ ಊರಿನಲ್ಲಿ ಸ್ವಾಮೀಜಿಯವರ ಪ್ರವಚನ ಇತ್ತು ಅಂದರೆ ಪ್ರವಚನದ ಕೊನೆಯ ದಿನ ಊರಿನೆಲ್ಲವರು ಸೇರಿ ಒಂದು ಕಾರ್ಯಕ್ರಮ ಮಾಡಲೇಬೇಕು ಬಸವನ ಬಾಗೇವಾಡಿಯಲ್ಲಿ 1944ರಲ್ಲಿ ಪ್ರವಚನ ಪ್ರಾರಂಭ ಆಯಿತು ಅಷ್ಟೊತ್ತಿಗೆ ಸಿಂಹಾಸನ ಮಾಮಲೆದಾರ ಅನ್ನುವಂತ ಒಬ್ಬ ದಕ್ಷ ಅಧಿಕಾರಿ ಬಸವ ಅನುಯಾಯಿ ಬಾಗೇವಾಡಿಗೆ ಬಂದು ದೇವಾಲಯದ ಜೀರ್ಣೋದ್ಧಾರ ಕೆಲಸವನ್ನು ಮಾಡಿದ್ರು ಅವರಿಗನಿಸ್ತು ಬಂತನಾಳದ ಶಿವಯೋಗಿಗಳು ಪ್ರವಚನಕ್ಕೆ ಬಂದರೆ ಹರಡೆಕರ್ ಮಂಜಪ್ಪನಂತವರು ಬಂದು ಹೋಗ್ತಾರೆ ಈ ಭಾಗದಲ್ಲಿ ಬಸವಾಭಿಮಾನಿಗಳಲ್ಲಿ ಅಭಿಮಾನ ಹೆಚ್ಚಾಗತ್ತೆ ಈ ಜೀರ್ಣೋದ್ಧಾರ ಕೆಲಸ ಇನ್ನೂ ಹೆಚ್ಚಾಗತ್ತೆ ಅಂತ ತಿಳ್ಕೊಂಡು ಯೋಚನೆ ಮಾಡಿ ಬಂತನಾಳ ಶಿವಯೋಗಿಗಳನ್ನು 1943ರಲ್ಲಿ ಬಸವನ ಬಾಗೇವಾಡಿಯಲ್ಲಿ ಬಸವ ಪುರಾಣ ಶ್ರಾವಣದ ಪುರಾಣದ ಕಾರ್ಯಕ್ರಮಕ್ಕೆ ಕರೆತರುತ್ತಾರೆ ಕಾರ್ಯಕ್ರಮ ಪ್ರಾರಂಭ ಆಯಿತು ದಿನಗಳ ಕಳೆದಂತೆ ಕೊನೆಗೆ ಊರಿನ ಜನರೆಲ್ಲ ಸೇರಿ ನಿಧಿ ಸಂಗ್ರಹಿಸಿ ಬಸವನ ಬಾಗೇವಾಡಿಯ ಬಸವೇಶ್ವರ ದೇವಾಲಯದ ಜೀರ್ಣೋದ್ಧಾರ ಬಸವೇಶ್ವರ ದೇವಾಲಯದಲ್ಲಿರುವಂತಹ ಅಮೃತ ಶಿಲಾಮೂರ್ತಿಯನ್ನ ಪರಮ ಪೂಜ್ಯರ ಆಶೀರ್ವಾದದಿಂದ ಪ್ರತಿಷ್ಠಾಪನೆ ಮಾಡಲಾಯಿತು ಹೀಗೆ ಎಲ್ಲೆಲ್ಲಿ ಹೋಗ್ತಾರೆ ಈ ರೀತಿ ಕೆಲಸಗಳು ಆಯಿತು ಅವಿಭಜಿತ ಜಿಲ್ಲೆಯ ಬಾಗಲಕೋಟೆಯ ಭಾಗದ ಜಿಲ್ಲೆಯ ಕುರಿತು ಇವರು ಶೈಕ್ಷಣಿಕ ಚಟುವಟಿಕೆಗಳಿಗೆ ಪ್ರೇರಣೆ ಕೊಟ್ಟದ್ದನ್ನು ಹೇಳಬಹುದಾದ್ರೆ 1944ರಲ್ಲಿ ಇಲಕಲ್ಲಿನ ಜನವೆಲ್ಲ ಕೂಡಿ ಬಂತನಾಳದ ಅಪ್ಪಗಳನ್ನು ಪ್ರವಚನಕ್ಕೆ ಕರೀತಾರೆ ಅಲ್ಲಿ ಸೇರಿದಂತ ಎಲ್ಲಾ ಜನ ಪರಮ ಪೂಜ್ಯರು ತಮ್ಮೂರಿಗೆ ಬರಬೇಕು ಅಂತ ಹೇಳಿದ್ರೆ ಯಾವ ಕಾರ್ಯಕ್ಕೆ ಬರಬೇಕು ನಾನು ಮಾತಾಡ್ಲಿಕ್ಕೆ ಪ್ರವಚನ ಮಾಡ್ಲಿಕ್ಕೆ ಬರಬೇಕಾ ನಿಮ್ಮೂರಾಗ ಮಕ್ಕಳಿಗೆ ಸಾಲಿ ಇಲ್ಲ ಆ ಸಾಲಿ ತೆಗಿಲಿಕ್ಕೆ ನೀವೇನ್ ಮಾಡ್ತೀರಿ ಅಂತ ಹೇಳ್ತಾರೆ ಅಪರ ನೀವು ಬಂದ್ರಿ ನೀವೇನ್ ಹೇಳ್ತೀರಿ ಹಂಗ ಮಾಡ್ತೀವಿ ಅಂತ ಹೇಳ್ತಾರೆ ಆರಂಭದ ದಿನದಲ್ಲೇ ಪ್ರವಚನದ ದಿನದಂದು ಇಲ್ಲೊಂದು ಶಾಲೆಯಾಗಬೇಕು ಶಿಕ್ಷಣ ಸಂಸ್ಥೆಯಾಗಬೇಕು ಅಂತ ಹೇಳಿ ಶ್ರೀಮಠದಿಂದ ಕಾಣಿಕೆಯನ್ನು ಅರ್ಪಣೆ ಮಾಡ್ತಾರೆ ಅಂದೇ 15,000 ಆಗಿನ ಕಾಲಘಟ್ಟದಲ್ಲಿ ಹಣ ಸಂಗ್ರಹವಾಗುತ್ತೆ ಪ್ರವಚನ ಮುಗಿಯುವುದರೊಳಗಾಗಿ 45,000 ಧನರಾಶಿ ಕೂಡುತ್ತೆ ಅದನ್ನ ತಗೊಂಡು ಇವತ್ತಿನ ಹುನಗುಂದದ ವಿಜಯ ಮಹಾಂತೇಶ್ವರ ಕಾಲೇಜಿನ ಸ್ಥಾಪನೆಗೆ ಕಾರಣೀಭೂತರಾಗ್ತಾರೆ ಜಮಖಂಡಿ ನಮಗೆಲ್ಲ ಗೊತ್ತಿದೆ ಅಲ್ಲಿ ಬಿಎಲ್ಡಿ ಸಂಸ್ಥೆಯ ದೊಡ್ಡ ಶಿಕ್ಷಣ ಸಂಸ್ಥೆ ಇವತ್ತು ಅಲ್ಲಿ ನಡೀತಾ ಇದೆ ಅದಕ್ಕೆ ಅವತ್ತಿನ ದಿವಂಗತ ಗುರುಸಿದ್ದಪ್ಪ ಪಾಟೀಲ್ ತುಂಗಳ್ ಅವರ ಸ್ಮರಣಾರ್ಥ ಅವರ ತಾಯಿಯಾದಂತ ಪಾರ್ವತಿ ಪತ್ನಿ ಸುಮನಾ ಅವರ ನೆನಪಿನಲ್ಲಿ 100 ಎಕರೆ ಭೂಮಿಯನ್ನ ಭೂದಾನವಾಗಿ ಜಮಖಂಡಿ ಶಿಕ್ಷಣ ಸಂಸ್ಥೆಗೆ ಕೊಡುತ್ತಾರೆ ಅಮೀನ್ಗಡ ಹುನಗುಂದದ ಪಕ್ಕದ ಅಮೀನ್ಗಡದಲ್ಲಿ
ಪ್ರವಚನದ ಸಂದರ್ಭದಲ್ಲಿ 25,000 ರೂಪಾಯಿಗಳ ಧನರಾಶಿ ಸಂಗ್ರಹವಾಗುತ್ತೆ. ಅಲ್ಲೊಂದು ವಿದ್ಯಾಸಂಸ್ಥೆ ಪ್ರಾರಂಭವಾಗುತ್ತೆ, ಶ್ರೀ ಸಂಗಮೇಶ್ವರ ವಿದ್ಯಾವರ್ಧಕ ಸಂಘ. ಹೀಗೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಪರಮ ಪೂಜ್ಯರ ಶೈಕ್ಷಣಿಕ ಕಾರ್ಯ ಅತ್ಯಂತ ಅವ್ಯಾಹತವಾಗಿ ಬೆಳೀತಾ ಇದೆ. ಇದನ್ನೇ ಕಂಡು ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಮಕ್ಕಳ ಸಾಹಿತಿಯಾದಂಥ ಫಗು ಸಿದ್ದಾಪುರ ಅವರು ಒಂದು ಮಾತನ್ನು ಹೇಳ್ತಾರೆ. ಬೆಲೆಯಿತ್ತು ಶಿಕ್ಷಣಕ್ಕೆ ಒಲವಿಂದ ಬೆಳೆಸಿದರು, ಅಲೆದಲೆದು ನಿಂತ ಬಂತನಾಳ ಯೋಗಿ ಬೆಳವಲದ ಬದುಕು ಪ್ರಭುಲಿಂಗ ಎಂದು. ಬಂತನಾಳದ ಯೋಗಿ ಎಂಥ ಶಿಕ್ಷಣ ಪ್ರೇಮಿ, ಬರದ ನಾಡಲ್ಲೊಂದು ಕಟ್ಟಿದರು ಸಂಸ್ಥೆ ಶಿಕ್ಷಣದ ಬಾಳ ಚಕ್ಷುಕವನ್ನು ಎಂದೆನುತ್ತ ಎಲ್ಲದರಲ್ಲಿ ಯೋಗಿ ಬೆಳೆಸಿದರು ಸಂಸ್ಥೆ ಎಂದು ಹೇಳುತ್ತಾರೆ ಫಗು ಸಿದ್ದಾಪುರ ಅವರು. ಹೀಗೆ ಇಡೀ ನಾಡಿನಲ್ಲಿ ಅತ್ತೆಯೇ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾದ BLD ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾರೆ. ಇವತ್ತು ನಮ್ಮ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾಗಿ ಆ ಸಂಸ್ಥೆ ಇವತ್ತು ಸಾವಿರ ಅಲ್ಲ ಲಕ್ಷ ಲಕ್ಷ ಜನರಿಗೆ ತಮ್ಮ ಸೇವೆಯನ್ನು ನೀಡುತ್ತೆ. ಇಂಥ ಸಂಸ್ಥೆಗಳನ್ನು ಕಟ್ಟಿದಂಥ ಶ್ರೀಗಳು ಅಗಾಧವಾದಂಥ ಅವರ ಪ್ರಭಾವ, ಅವರ ವ್ಯಕ್ತಿತ್ವದಕ್ಕೆ ಸಂವಹನಗೊಂಡಂಥ ಜನ, ಅವರ ಆದರ್ಶ ಬದುಕನ್ನು, ಅವರ ಸನ್ಯಾಸತ್ವವನ್ನು ಗುರುತಿಸಿದಂಥ ಜನ, ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿ ಅವರಿಗೆ ಹಣವನ್ನಿತ್ತು, ಧನವನ್ನಿತ್ತು, ಭೂಮಿಯನ್ನಿತ್ತು ಈ ಶೈಕ್ಷಣಿಕ ಕಾರ್ಯಕ್ಕೆ ಸಹಕಾರಿಗಳಾಗ್ತಾರೆ, ಕೃತಾರ್ಥರಾಗ್ತಾರೆ. ಅದಕ್ಕೊಂದು ಶ್ರೇಷ್ಠ ಉದಾಹರಣೆ ಎಂದರೆ ಬಿಜಾಪುರ ಜಿಲ್ಲೆಯ ಬಿಜಾಪುರ ನಗರದ BLD ಸಂಸ್ಥೆಗೆ ಕಾಲೇಜುಗಳ ನಿರ್ಮಾಣಕ್ಕಾಗಿ ಭೂಮಿ ಬೇಕಾಗಿತ್ತು. ಬೆಳಗಿನ ಪ್ರಾತಃ ಕಾಲದ ತಮ್ಮ ಸಂಚಾರದಲ್ಲಿ ಜಮೀನುಗಳಲ್ಲಿ ನಡೆದಾಡ್ತಾ ಇದ್ದಂತ ಸಂದರ್ಭದಲ್ಲಿ ಭಕ್ತರನ್ನು ಕೇಳ್ತಾರೆ, ಈ ಜಮೀನುಗಳು ಯಾರ್ದು ಅಂತೇಳಿ. ಇದೆಲ್ಲ ಸಜ್ಜನ್ ಸಾಹುಕಾರದು ಅಂಥೇಳಿ ಅವರ ಶಿಷ್ಯ ಬಳಗ ಹೇಳಿದಾಗ, ನಾಳೆ ಅವರ ಮನೆಗೆ ಹೋಗೋಣ, ಕಾಲೇಜಿಗಾಗಿ ಭೂಮಿ ಕೇಳೋಣ ಅಂತ ಹೇಳಿ. ಶ್ರೀಮತಿ ಬಂಗಾರಮ್ಮ ಬಸಪ್ಪ ಸಜ್ಜನ್ ಅವರು ಶ್ರೀಗಳು ಮನೆಗೆ ಬಂದಾಗ ಒಂದು ಮಾತಾಡದೆ ವಿಜಯಪುರ ನಗರದ ಮಧ್ಯಭಾಗದ 54 ಎಕರೆ ಭೂಮಿಯನ್ನ BLD ಸಂಸ್ಥೆಗೆ ಬಿಟ್ಕೊಡ್ತಾರೆ. ಈ ತಾಯಿ 16 ವರ್ಷಕ್ಕೆ ವೈಧವ್ಯ ಬಂದರು, 26 ವರ್ಷದ ಮಗಳಿದ್ದರು. ಅವಳನ್ನು ಒಂದು ಮಾತು ಕೇಳಿ ಪರಮ ಪೂಜ್ಯರ ಉಡಿಯಲ್ಲಿ ಈ ಭೂಮಿಯನ್ನು ದಾನ ಹಾಕ್ತಿದ್ದೇನೆ ಅಂತ ಹೇಳ್ತಾರೆ. ಅವರು ದಾನ ಚಿಂತಾಮಣಿಯಾಗಿ ಭೂಮಿಯನ್ನು ಕೊಟ್ಟಿದ್ದಕ್ಕಾಗಿ ಇವತ್ತು BLD ಅಂತ ಸಂಸ್ಥೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೆಳಲಿಕ್ಕೆ ಕಾರಣವಾಯಿತು. ಹಾಗೆ ಕನ್ನಾಳ ಗ್ರಾಮದ ಶ್ರೀಮತಿ ಸಿದ್ದಲಿಂಗಂಬ ಚನ್ನಗೌಡ ಪಾಟೀಲರು ಆತಾಲಾಟಿ ಸಿದ್ದನಗೌಡರಿಂದ ಸುಮಾರು 1 ಲಕ್ಷ ASP ಕಾಮರ್ಸ್ ಮತ್ತು KCP ಸೈನ್ಸ್ ಕಾಲೇಜ್ಗೆ ಪಡೀತಾರೆ. ಹೀಗೆ ಪರಮ ಪೂಜ್ಯರು ಶಿಕ್ಷಣ ಸಂಸ್ಥೆಗಳನ್ನ ತೆಗೆಯುವಾಗ ಬೇಕಾದ ಧನರಾಶಿಗಳನ್ನ ಇಡೀ ಜಿಲ್ಲೆಯ ಅವಳಿ ಜಿಲ್ಲೆಗಳಲ್ಲಿ ಯಾವ್ಯಾವ ಊರಕ್ಕೆ ಇವರ ಪ್ರವಚನ ಪ್ರಾರಂಭ ಆಗುತ್ತೋ ಅಲ್ಲಲ್ಲೊಂದು ಕಾಲೇಜ್ ಆಗತ್ತೆ. ಪಕ್ಕದ ಮುದ್ದೆಬಾಳದಲ್ಲಿ ಪ್ರವಚನ ಪ್ರಾರಂಭ ಆಗತ್ತೆ. ಪ್ರಾರಂಭ ಆಗ್ಬೇಕಾದ್ರೆ ಇವ್ರ ಕಂಡೀಷನ್ ಅದೇ, ಏನು ಅಂದ್ರೆ ನಿಮ್ಮ ಊರಲ್ಲಿ ಮಕ್ಕಳಿಗಾಗಿ ಶಿಕ್ಷಣ ಪ್ರಾರಂಭ ಆಗಬೇಕು ಅಂತ ಹೇಳಿ. ಮುದ್ದೆಬಾಳದ ಮಹಾದಾನಿಯಾದಂಥ ಮಾತೋಶ್ರೀ ಗಂಗಮ್ಮ ವೀರಪ್ಪ ಚಿನ್ನವಾಳ್ ಅವರು 1950ರಲ್ಲಿ ಭೂಮಿಯನ್ನು ದಾನ ಮಾಡ್ತಾರೆ. ಅಲ್ಲೊಂದು ಶಿಕ್ಷಣ ಸಂಸ್ಥೆಯಾಗಿ ಇವತ್ತು ಅವರ ಹೆಸರಿನಲ್ಲೇ MGVC ಕಾಲೇಜನ್ನು ನಾವು ನೋಡಬಹುದು. ಹಾಗೆ ಬಿಜಾಪುರದಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ ಬಂದಂಥ ಮಕ್ಕಳಿಗೆ ಉಚಿತ ಪ್ರಸಾದ ನಿಲಯ ಮಾಡಬೇಕು. ಅದಕ್ಕಾಗಿ ವಿಜಯಪುರ ತಾಲೂಕಿನ ಬಾಬಾನಗರದ ಸಂಗನಗೌಡ ಬಸನಗೌಡ ಪಾಟೀಲರಿಂದ 108 ಎಕರೆ ಭೂಮಿಯನ್ನು ದಾನವನ್ನು ಪಡೀತಾರೆ. ಹೀಗೆ ಇಡೀ ಜೀವನದ ಕೊನೆಯ ಘಟ್ಟದವರೆಗೂ ಶೈಕ್ಷಣಿಕ ಕಾರ್ಯಕ್ಕಾಗಿ ಸುಮಾರು 30ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಅದರಿಂದ ಪ್ರೇರಣೆಗೊಂಡು 100+ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ವಿಜಯಪುರ ಜಿಲ್ಲೆಯಲ್ಲಿ ತಲೆ ಎತ್ತಿದವು. ಅದಕ್ಕೆ ಉದಾಹರಣೆ ಹೇಳಬಹುದು ಅಂತ ಹೇಳಿದ್ರೆ ಇಂಡಿಯಾ ಶಾಂತೇಶ್ವರ ಕಾಲೇಜ್ ಇರಬಹುದು, ಅತರ್ಗಾದ MR ಬಿರಾದರ್ ಪ್ರೌಢಶಾಲೆ ಇರಬಹುದು, ಸಿದ್ದನಗೌಡ ಪಾಟೀಲ್ ಆತಾಲಟ್ಟಿ ಅವರಿಂದ ವಾಣಿಜ್ಯ ವಿದ್ಯಾಲಯಕ್ಕೆ 1 ಲಕ್ಷ ರೂಪಾಯಿ ದಾನ ಇರಬಹುದು. ಹೀಗೆ ಇಡೀ ನಾಡಿನಲ್ಲಿ ಶೈಕ್ಷಣಿಕ ಕೆಲಸಕ್ಕೆ ಶ್ರೀಗಳು ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. BLD ಸಂಸ್ಥೆಯಂತ ದೊಡ್ಡ ಸಂಸ್ಥೆಯನ್ನು ಕಟ್ಟಿದಾಗ ಒಂದು ಘಟನೆ ಇಲ್ಲಿ ಹೇಳಬೇಕು ಅಂತ ಅನಿಸುತ್ತೆ. 4 ತಿಂಗಳಿಂದ ಸಂಸ್ಥೆಯನ್ನು ಕಟ್ಟಿದವರಿಗೆ ಗೊತ್ತು ಸಂಸ್ಥೆಗಳನ್ನು ನಡೆಸಲಿಕ್ಕೆ ಏನು ಕಷ್ಟ ಅಂತ ಹೇಳಿ. ಆಗಿನ ದಿನಮಾನದಲ್ಲಿ
ನಾಲ್ಕು ತಿಂಗಳ ಸಂಭಾವನೆ ಕೊಡಲಿಕ್ಕೆ ಆಗದೇ ಇರುವಂತ ಸನ್ನಿವೇಶದಲ್ಲಿ ಸ್ವಾಮಿಗಳು ಅದರ ಪೀಠಾಧಿಕಾರಿಗಳಾಗಿ ಚಡಪಡಿಸ್ತಾರೆ. ಇದಕ್ಕೇನಾದರೂ ಮಾಡಬೇಕಂತ ಬಬಲೇಶ್ವರದ ಶ್ರೀಗಳ ಹತ್ರ ಹೋಗಿ ಒಂದು ಬಿನ್ನವನ್ನು ಇಡ್ತಾರೆ. ನೌಕರಿಗೆ ಕೊಡಲಿಕ್ಕೆ ಸಂಬಳ ಇಲ್ಲ, ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಬಿಟ್ಟಿದೀವಿ, ಏನ್ ಮಾಡೋದು ಅಂತೇಳಿ. ಹಾಗಾದ್ರೆ ನಾಳೆಗೆ ಬನ್ನಿ ಅಂತ ಬಬಲೇಶ್ವರದ ಶ್ರೀಗಳು ಹೇಳ್ತಾರೆ. ಇರುವರು ಕೂಡಿ ಪಕ್ಕದ ಎಕ್ಕುಂಡಿಯ ರಾಮಣ್ಣ ಕುಳ್ಳಳ್ಳಿ ಅವರ ಮನೆಗೆ ಹೋಗ್ತಾರೆ. ರಾಮಣ್ಣ ಕುಳ್ಳಳ್ಳಿ ಅವರು ಬಬಲೇಶ್ವರದ ಶ್ರೀ ಮಠದ ಭಕ್ತರು. ಅವ್ರದೊಂದು ಹಿರಿದಾದ ಆಶೆ ಇರುತ್ತೆ. ಆ ಆಶೆ ಏನು ಅಂತ ಹೇಳಿದ್ರೆ, ಬಬಲೇಶ್ವರದ ಶ್ರೀಗಳಿಗೆ ನಾನು ತುಲಾಭಾರ ಮಾಡಬೇಕು ಅಂಥೇಳಿ ಬೆಳ್ಳಿ ನಾಣ್ಯಗಳನ್ನು ಸಂಗ್ರಹ ಮಾಡಿಟ್ಟಿರ್ತಾರೆ. ಸೊ ಬಬಲೇಶ್ವರದ ಶ್ರೀಗಳು ಹೇಳ್ತಿರ್ತಾರೆ, ಆ ಕಾಲ ಬರಲಿಯಪ್ಪ, ನಿಮ್ಮ ಮನೆಗೆ ಬರ್ತೀನಿ ಅಂಥೇಳಿ. ಯಾವಾಗ ಸಂಗನ ಬಸವ ಶ್ರೀಗಳು ಈ ವಿಷಯವನ್ನು ಹೇಳ್ತಾರೆ, ನಾಳೆ ಬನ್ನಿ ಹೋಗೋಣ ಅಂತ ಹೇಳ್ತಾರೆ. ಇರುವರು ಕೂಡಿ ಮಾಹಿತಿಯನ್ನು ಕಳಿಸಿಕೊಡ್ತಾರೆ. ಸಂಗನ ಬಸವ ಬಂತನಾಳದ ಸಂಗನ ಬಸವ ಶ್ರೀಗಳು, ನಾನು ಕೂಡಿ ನಿಮ್ಮ ಮನೆಗೆ ಪ್ರಸಾದಕ್ಕೆ ಬರ್ತೀವಿ ಅಂಥೇಳಿ ತುಂಬಾ ಖುಷಿಗೊಂಡಂತ ರಾಮಣ್ಣ ಕುಳ್ಳೊಳ್ಳಿಯವರ ಕುಟುಂಬ ಶ್ರೀಗಳನ್ನು ಆದರ ಸತ್ಕಾರ ಮಾಡ್ತಾರೆ. ಗುರುದಕ್ಷಿಣವಾಗಿ ಏನು ಕೊಡ್ತೀಯಪ್ಪ ಅಂದಾಗ 25,000 ಹೆಚ್ಚು ಬೆಳ್ಳಿನಾಡಿನ ಧನರಾಶಿಯನ್ನು ತಂದು ಇವರ ಉದಯದಲ್ಲಿ ಸುರುತ್ತಾರೆ. ಅದನ್ನು ತಂದು BLDಯ ನೌಕರಿಗೆ ಸಂಭಾವನೆಯನ್ನು ಕೊಡ್ತಾರೆ. ಅಂದ್ರೆ ಇಂಥ ಕಷ್ಟ ಸಾಲದ ಕಾಲದಲ್ಲಿ ಶ್ರೀಗಳು ಸಂಸ್ಥೆಯನ್ನ ನೌಕರರ ಜೀವನವನ್ನು ಚೆನ್ನಾಗಿಡಬೇಕು ಅನ್ನುವಂಥ ಹೊಣೆಯನ್ನು ಹೊತ್ತು ಸಂಸ್ಥೆಯನ್ನು ಕಟ್ಟಿದರು. ಯಾಕೆ ಬಂತನಾಳ ಅಪ್ಪಗಳು ಉಳಿದ ವಿರಕ್ತರಿಗಿಂತ ಸನ್ಯಾಸಿಗಳಿಗಿಂತ ಬದಲಾಗ್ತಾರೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ ಸ್ನೇಹಿತರೆ. ಒಬ್ಬ ಸನ್ಯಾಸಿ ತನ್ನ ಮತದ ತನ್ನ ಸಮುದಾಯದ ವಿಚಾರಕ್ಕಾಗಿ ಅವರ ಏಳಿಗೆಗಾಗಿ ಸಹಾಯಕ್ಕಾಗಿ ಮಠವನ್ನು ಕಟ್ತಾರೆ. ಆದರೆ ಬಂತನಾಳದ ಮಠ ಕೇವಲ ತಮ್ಮ ಸಮುದಾಯದವರಿಗಾಗಿ ತಮಗಾಗಿ ಎಂದೂ ಮಠವನ್ನು ಕಟ್ಟಲಿಲ್ಲ. ಆ ಮಠ ಇಡೀ ಸಾರ್ವಜನಿಕರದಾಗಿತ್ತು, ನಾಡಿನ ಉದ್ಧಾರದಕ್ಕಾಗಿತ್ತು, ಶೈಕ್ಷಣಿಕ ವಿಕಾಸಕ್ಕಾಗಿತ್ತು. ಹೀಗಾಗಿ ಬಂತನಾಳ ಅಪ್ಪಗಳು ಅತಿ ಎತ್ತರದಲ್ಲಿ ನಿಲ್ತಾರೆ. ಅವರು ಪ್ರೇರಣೆ ಅಂದ್ರೆ ವಿವೇಕಾನಂದರು. ವಿವೇಕಾನಂದರು ದರಿದ್ರ ದೇವೋಭವ ಅಂತ ಏನ್ ಹೇಳಿದ್ರು ಅದೇ ಮಾತನ್ನ ಪರಮ ಪೂಜ್ಯರು ಹಲವಾರು ಬಾರಿ ಉಚ್ಚರಿಸ್ತಾರೆ. ದರಿದ್ರನೇ ಜಂಗಮ ಎಂದು ಬದಲಾದ ಪರಿಭಾಷೆಯೊಂದಿಗೆ ತಮ್ಮ ಉಪನ್ಯಾಸಗಳಲ್ಲಿ ಹೇಳ್ತಾರೆ. ಇಂಥ ಒಬ್ಬ ಸಂತ ಈ ಭಾಗಿಗೆ ಭಾಗ್ಯದ ನಿಧಿಯಾಗಿ ನಮಗೆ ಲಭಿಸಿದರು. ಇಂಥ ಶ್ರೀಗಳು ಸುಮಾರು ಕನ್ನಡ, ಮರಾಠಿ, ಇಂಗ್ಲಿಷ್, ಸಂಸ್ಕೃತ್, ಹಿಂದಿ ಎಲ್ಲ ಭಾಷೆಗಳನ್ನು 5 ಭಾಷೆಗಳನ್ನು ಮಾತಾಡುತ್ತಿದ್ದರು. ಆಗಿನ ಕಾಲಘಟ್ಟದ ಬದಲಾದ ಸನ್ನಿವೇಶಕ್ಕೆ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯವನ್ನ ಮಾಡಿದರು. ಇಡೀ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡುವಂತ ಈ ಸಂದರ್ಭದಲ್ಲಿ ವೀರಶೈವ ಮತವನ್ನ 12-13 ಶತಮಾನಕ್ಕೆ ಸೀಮಿತಗೊಳಿಸಬೇಡಿ, ಅದರ ಕುರುಹುಗಳು ಆಗಮೋತ್ತರ ಶಾಸ್ತ್ರಗಳಿಂದನೂ ಬಂದಿದ್ದಾವೆ ಅನ್ನುವಂತ ಮಾತನ್ನು ಹೇಳಿ ವೀರಶೈವ ಮತದ ಮಹತ್ವವನ್ನ ಜನಮಾನಸದಲ್ಲಿ ಬಿತ್ತಿದರು. ಹಾಗೆಯೇ ಅವರು ಭಾರತದ ಸಿಂಧೂ ಸಂಸ್ಕೃತಿ, ಅಷ್ಟು ಪ್ರಾಚೀನ ಶೈವ ಪರಂಪರೆಯ ಕುರಿತು, ಕರ್ನಾಟಕದಲ್ಲಿರುವ ವೀರಶೈವ ಸಮುದಾಯದ ವಿವರಗಳನ್ನು ಕುರಿತು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಹೇಳ್ತಾರೆ. ಹಾಗೆ ಹೇಳ್ತಾ ವೀರಶೈವ ಮತ ಅದರ ಉಪಶಾಖೆಗಳೆಲ್ಲ ಒಂದಾಗಬೇಕು, ಸ್ಥಾವರ ಲಿಂಗವನ್ನ ಬಿಟ್ಟು ಇಷ್ಟ ಲಿಂಗ ಧಾರಣೆ ಮಾಡುವಂತ ಶೈವರೇ ಮಾರ್ಪಟ್ಟು ವೀರಶೈವರಾದರನ್ನುವಂತ ಮಾತನ್ನು ಹೇಳ್ತಾ ಬಸವ ಪೂರ್ವ 63 ಪುರಾತನರು, ಬಸವ ಪೂರ್ವ ಕಾಲದ ವಚನಕಾರರು ವೀರಶೈವ ಸಂಪ್ರದಾಯ ಹರಡುವಲ್ಲಿ ತಮ್ಮ ಕಾರ್ಯವನ್ನು ಮಾಡಿದರು ಎನ್ನುವಂತ ಮಾತನ್ನು ಹೇಳ್ತಾರೆ. ಅವರು ಹೇಳುವಂತೆ ವೀರಶೈವ ಮತವೆಂದರೆ ಸಕಲ ಶೈವ ಪಂಥಗಳ ಸಾರಾಮೃತ, ಮಂಥನ ಮಾಡಿ ತೆಗೆದಿಟ್ಟಂತ ಮತ ನವನವೀತ ಎಂದು ಹೇಳ್ತಾರೆ. 12ನೇ ಶತಮಾನದ ಬಸವಾದಿ ಶರಣರು ಕಟ್ಟಿದ ಆ ಮಹಾಮನೆ ಶಿವಾನುಭವ ಮಂಟಪವಾಗಿ ಪುನರುದ್ಧಾರವಾಗಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಅವರು ತಮ್ಮ ಮಾತುಗಳನ್ನು ಹೇಳ್ತಾರೆ. ಹೀಗೆ ಶೈವ ಪರಂಪರೆ, ವೀರಶೈವ ಪರಂಪರೆ, ಉಪ ಪಂಗಡಗಳನ್ನು ಒಂದುಗೂಡಿಸುತ್ತಾ ಈ ಸಂಸ್ಕೃತಿಯನ್ನು ಕಟ್ಟಬೇಕು. ಅದು ಕೇವಲ ಧಾರ್ಮಿಕ ಚಟುವಟಿಕೆಗಳು ಅಷ್ಟೇ ಹಿಂದೆ ಆಗೋದಿಲ್ಲ, ಔದ್ಯೋಗಿಕ ಬೆಳವಣಿಗೆಯೂ ಕೂಡ ಆಗಬೇಕು. ಅದಕ್ಕೆ ಮೂಲ ಬೇರು ಕಾಯಕ ಎಂದು ಹೇಳುತ್ತಾರೆ. ಹೀಗೊಬ್ಬ ಸಂತ ತನ್ನ ಧರ್ಮದ
ಒಳಪಂಗಡಗಳಲ್ಲಿ ಮೇಲುಭಾವಗಳನ್ನು ತೊಳಿತ ಇಡೀ ಸಮುದಾಯಕ್ಕೆ ತನ್ನ ಪ್ರಾಚೀನದ ಹಿರಿಮೆಯ ಗಾಥೆಯನ್ನು ಹೇಳ್ತಾ ಸಮುದಾಯದ ಜನರನ್ನು ಎಚ್ಚರಿಸ್ತಾರೆ, ಅವರನ್ನ ಉದ್ಯೋಗದ ಕಡೆಗೆ ಔದ್ಯೋಗೀಕರಣದ ಕಡೆಗೆ ಸಾಗುವಂತೆ ಹೇಳ್ತಾರೆ. ಆದರೆ ಒಂದು ಆಶ್ಚರ್ಯ, ಕನ್ನಡಕ್ಕಾಗಿ ಹೋರಾಟವನ್ನು ಮಾಡ್ತಾರೆ. ಕರ್ನಾಟಕದ ಏಕೀಕರಣದ ಸಂದರ್ಭವದು, ಕನ್ನಡದ ಶಿಕ್ಷಣದ ಮಾಧ್ಯಮವಾಗಬೇಕು ಎಂದು, ಸರ್ಕಾರದ ಆಡಳಿತ ಭಾಷೆ ಆಗಬೇಕೆಂದು, ನ್ಯಾಯಾಲಯದ ಭಾಷೆ ಆಗಬೇಕೆಂದು ಅಂದೇ ಶ್ರೀಗಳು ತಮ್ಮ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಅಧ್ಯಕ್ಷೀಯ ಭಾಷಣದಲ್ಲಿ ಮಾಡ್ತಾರೆ. ಅವ್ರು ಹೇಳ್ತಾರೆ, ಕನ್ನಡ ಏನಾಗಬೇಕಂದ್ರೆ ಜೀವನದ ಎಲ್ಲ ರಂಗದಲ್ಲಿ ಕನ್ನಡ ದೇವಿಯ ಲಾಶವಾಡಬೇಕು ಎಂದು. ಹೀಗೆ ತಮ್ಮ ಕನ್ನಡದ ಭಾಷಾ ಪ್ರೇಮವನ್ನು ಮೆರೀತಾರೆ. ಕರ್ನಾಟಕಕ್ಕೆ ಒಂದೇ ಮಂತ್ರ ಏಕೀಕರಣ, ಅದು ಅಭಿವೃದ್ಧಿಗೆ ಅದೊಂದೇ ಸೂತ್ರವೆಂದು ಹೇಳ್ತಾರೆ. ಶಿಕ್ಷಣದ ಕುರಿತು ಇವರ ಚಿಂತನೆ ಬಹಳ ಅಗಾಧವಾಗಿತ್ತು, ಅಮೋಘವಾಗಿತ್ತು. ಒಬ್ಬ ವ್ಯಕ್ತಿಗೆ ದೇಹ, ಬುದ್ಧಿ, ಮನಸ್ಸು ಅಂತಿರುತ್ತೆ. ಇವುಗಳ ಮೂರರ ವಿಕಾಸವಾಗೋದು ಶಿಕ್ಷಣದಿಂದ. ಮನುಷ್ಯ ಸಾಕ್ಷರನಾದರೆ ಸಾಲದು, ಅವ ರಾಕ್ಷಸನಾಗುತ್ತಾನೆ. ಅದಕ್ಕಾಗಿ ಅವನಿಗೆ ಮೌಲ್ಯ ಶಿಕ್ಷಣವನ್ನು ಬೇಕು ಎಂಬುದನ್ನು ಹೇಳ್ತಾರೆ. ಜೀವನಕ್ಕೆ ವಿಜ್ಞಾನ ಬೇಕು, ಜೀವನ ಸುದ್ದಿಗೆ ಧರ್ಮ ಬೇಕು ಎಂದು ಹೇಳ್ತಾರೆ ಪರಮ ಪೂಜ್ಯರು. ಸರ್ವ ಧರ್ಮಗಳ ಸತ್ಯಾನ್ವೇಷಣೆಯ ವಿಚಾರಗಳನ್ನ ಅಧ್ಯಯನ ಮಾಡ್ತಾರೆ, ತಿಳ್ಕೊಳ್ಬೇಕಂತ ಭಕ್ತರು ಹೇಳ್ತಾರೆ. ನಮ್ಮದೇ ಶ್ರೇಷ್ಠ, ಉಳಿದವು ಕನಿಷ್ಠವೆಂಬ ಭಾವ ಬರದು, ಇದು ಅಹಂಕಾರವಾದಿತ್ತು ಎಂದು ತಮ್ಮ ಪ್ರವಚನಗಳಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ನಮ್ಮ ಧರ್ಮ ವಿಶ್ವಧರ್ಮವೆಂಬ ಹೆಮ್ಮೆ ನಮಗಿರಲಿ, ಆದರೆ ಅನ್ಯರನ್ನ ತೆಗಳುವ ಕಾರ್ಯವನ್ನು ಮಾಡಬೇಡ ಎಂದು ಹೇಳ್ತಾರೆ. ಇಂಥ ಒಬ್ಬ ಸಂತ 1857 ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ಮುನ್ನುಡಿ ಕರ್ನಾಟಕದಿಂದವೇ ಆಗಿತ್ತು. 1824 ಕಿತ್ತೂರಿನ ಬಂಡಾಯ, ಕಿತ್ತೂರಿನ ರಾಣಿ ಚೆನ್ನಮ್ಮಳ ಆ ಹೋರಾಟ, ಅಲ್ಲಿಯ ಸಂಗೊಳ್ಳಿ ರಾಯಣ್ಣ, ಬಿಚ್ಚಗತ್ತಿ ಬಸಣ್ಣ ಅವರ ಕಲಿತನದ ಹೋರಾಟದ ಕುರಿತು ಆ ಭಾಗದಲ್ಲಿ ಲಾವಣಿಗಳ ಮೂಲಕ ಹಾಡಿದ್ರು. ಅದರ 100ನೇ ವರ್ಷದ ವರ್ಷಾಚರಣೆ, ಚೆನ್ನಮ್ಮಾಜಿಯ ಪುತ್ಥಳಿಯ ನಿರ್ಮಾಣ, ಬೈಲು ಹೊಂಗಲದಲ್ಲಿ ಕಾರ್ಯಕ್ರಮ. ಪರಮ ಪೂಜ್ಯರು ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಅವತ್ತು ಅವ್ರು ಹೇಳಿದ್ದೇನು ಅಂದ್ರೆ, ಭಾರತದ 1857 ಸ್ವತಂತ್ರ ಸಂಗ್ರಾಮಕ್ಕೆ ಆರಂಭದ ಮುನ್ನುಡಿ ಕೊಟ್ಟದ್ದು ಝಾನ್ಸಿ ಅಲ್ಲ, ಅದು ಕಿತ್ತೂರು, ಅದು ನಮ್ಮ ಹೆಮ್ಮೆಯ ಕನ್ನಡ ನಾಡು ಅಂತ ಹೇಳ್ತಾರೆ. ಹೀಗೆ ಒಬ್ಬ ಸಂತ ಸ್ವತಂತ್ರ ಹೋರಾಟಕ್ಕೆ ತನ್ನನ್ನು ತಾನು ಗುರುತಿಸಿಕೊಂಡು ಆನಾಡಿನ ಹೋರಾಟಗಾರರನ್ನ ಗೌರವಿಸುವಂತ, ಅದಕ್ಕೆ ಪ್ರೇರಣೆ ನೀಡುವಂತ ಕೆಲಸವನ್ನು ಮಾಡ್ತಾರೆ. ಸ್ವತಂತ್ರ ಹೋರಾಟದಲ್ಲಿ ಹಲವಾರು ದಾರಿಗಳಿದ್ದವು, ಕವಲುಗಳಿದ್ದವು. ಗಾಂಧಿ ಪ್ರಣಿತವಾದಂಥ ಅಹಿಂಸಾ ಮಾರ್ಗ ಇರಬಹುದು, ತೀವ್ರವಾದಿಗಳಾದಂಥ ತಿಲಕರ ಮಾರ್ಗ ಇರಬಹುದು, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಝಾನ್ಸಿ, ತಾತಾ ಟೋಪಿ, ನಾನಾ ಸಾಹೇಬರಂತ ಅತ್ಯಂತ ಉಗ್ರವಾಗಿ ಪ್ರಖರವಾಗಿ ದೇಶಪ್ರೇಮವನ್ನು ಬಿಂಬಿಸುವಂಥ ಗುಂಪಿರಬಹುದು. ಇವರೆಲ್ಲರನ್ನ ಸಮಾನವಾಗಿ ಕಾಣುವಂಥ ಗುಣ ಬಹಳಷ್ಟು ಜನ ನಮ್ಮ ದೇಶದ ಸ್ವತಂತ್ರ ನಂತರದ ಜೀವಿಗಳಿಗೆ ಇರಲಿಲ್ಲ. ಆದರೆ ಪರಮ ಪೂಜ್ಯ ಹೇಳ್ತಾರೆ, ಅವತ್ತು ಹೋರಾಡಿದ ಎಲ್ಲ ಕಲಿಗಳನ್ನು ಸ್ಮರಣೆ ಮಾಡ್ತಾರೆ, ಗೌರವವನ್ನು ಅರ್ಪಿಸ್ತಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಧರ್ಮ, ಯಾವುದೇ ಮತ, ಯಾವುದೇ ಜಾತಿಯವರು ಅವರವರ ಮತದ ಶ್ರೇಷ್ಠ ವ್ಯಕ್ತಿಗಳ ಹೆಸರಿನಲ್ಲಿ ಜೀವನೋಪಾಯವನ್ನು ಮಾಡುವ ಪ್ರಯತ್ನದಲ್ಲಿ ನಾವಿದ್ದೇವೆ. ಬಸವಣ್ಣನನ್ನ ನಾನು ಹೇಗೆ ಬಳಸ್ಕೋಬಹುದು, ವಿವೇಕಾನಂದ ಕನಕದಾಸರನ್ನ ನಾನು ಹೇಗೆ ಬಳಸಿಕೊಳ್ಳಬಹುದು, ಚೆನ್ನಮ್ಮನನ್ನ ನಾನು ಹೇಗೆ ಬಳಸಿಕೊಳ್ಳಬಹುದು ಅನ್ನುವಂಥ ಯೋಚನೆ ಇಲ್ಲಿರುವಂಥ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಬಂತನಾಳ ಅಪ್ಪಗಳು ಬಸವ ಕ್ರಾಂತಿ ಎನ್ನುವಂಥ ತಮ್ಮ ಲೇಖನದಲ್ಲಿ ಹೇಳ್ತಾರೆ, ಬಸವಣ್ಣನವರ ಬದುಕು ನಡೆ ನುಡಿಗೆ ಒಂದಾದಂಥ ಬದುಕು, ಲೋಕಕ್ಕೆ ಮಾರ್ಗದರ್ಶಿ. ಬಸವಣ್ಣವರ ವಿಚಾರಗಳನ್ನು ಅತ್ಯಂತ ಸುಲಲಿತವಾಗಿ ಸರಳವಾಗಿ ಜನರ ಮುಂದೆ ಹೇಳ್ತಾರೆ. ಯಾವುದೇ ಜಾತಿ, ಪರಮ ಪೂಜ್ಯರು ಹೇಳುವಂತ ಮಾತು, ಜನ್ಮದಿಂದ ಯಾವುದೇ ವ್ಯಕ್ತಿ ಉಚ್ಚ ನೀಚನಲ್ಲ, ಆತನ ವಿಚಾರ ಆಚಾರದಿಂದ ಆತನ ಜಾತಿ ನಿರ್ಣಯವಾಗುತ್ತೆ ಎಂದು ಹೇಳ್ತಾರೆ. ಪ್ರಾಚೀನದಿಂದಲೂ ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲೊಂದಿತ್ತು, ಮುಕ್ತಿ ಅಥವಾ ಮೋಕ್ಷ ಪಡುವುದು ಜೀವನದ ಅತ್ಯುನ್ನತವಾದಂತ ಉದ್ದೇಶ, ಅದನ್ನು ಪಡೀಲಿಕ್ಕೆ ಸಂಸಾರ ಜಂಜಡವಾಗತ್ತೆ, ತೊಡಕಾಗತ್ತೆ ಅಂತ ಹೇಳಿ. ಶರಣರ ಬದುಕು
ಅದನ್ನ ಮೀರಿ ಸಂಸಾರಿಯೂ ಮೋಕ್ಷಕ್ಕೆ ಹೋಗಬಲ್ಲ ಎಂದು ತೋರಿಸಿದ್ದು. ಅದಕ್ಕಾಗಿ ಹೇಳ್ತಾರೆ ಸಂಸಾರವು ಆತ್ಮೋನ್ನತಿಗೆ ಪ್ರತಿಬಂಧಕವಲ್ಲ ಎಂದು. ಸೊ ಹೀಗಾಗಿ ಬಹಳಷ್ಟು ಸಂದರ್ಭದಲ್ಲಿ ರಾಮಕೃಷ್ಣರನ್ನ ವಿವೇಕಾನಂದರನ್ನ ಅಧ್ಯಯನ ಮಾಡಿದಂತ ಪರಮ ಪೂಜ್ಯರು ಅವತ್ತೇನು ರಾಮಕೃಷ್ಣರು ಹೇಳಿದರು, ಯಾವ ಸನ್ಯಾಸತ್ವ ನನಗೆ ಕಾಡಿನ ಆಚೆಗೆ ಹೋಗಿ ಕುಳಿತು ಜನರಿಂದ ದೂರಾಗಿ ಕುಳಿತು ನಾನು ಮೋಕ್ಷವನ್ನು ಪಡೆಯುವುದಾದರೆ ಬೇಡ ಎಂದರು. ಅದೇ ವಿಚಾರನ್ನ ಪರಮ ಪೂಜ್ಯರು ಹೇಳಿದರು, ಆತ್ಮೋನ್ನತಿಗೆ ಈ ಸಮಾಜ ಬಂಧನವಲ್ಲ ಎಂದು. ಪುರುಷರಂತೆ ಸ್ತ್ರೀಯರು ಸಾಮಾಜಿಕ ಧಾರ್ಮಿಕ ರಂಗದಲ್ಲಿ ಸಾಧನೆ ಮಾಡಲಿಕ್ಕೆ ಮತ್ತು ಮೋಕ್ಷಕ್ಕೆ ಅರ್ಹರು ಎಂದು ತಿಳಿಸಿಕೊಟ್ರು. ತನ್ನ ಅವಶ್ಯಕತೆ ಇರುವವ ಇತರರಿಗೆ ಉಪಯೋಗವಾಗದ ಯಾವುದೇ ಕಸಬನ್ನ ಮಾಡಬಹುದು ಎಂದು ಕಾಯಕದ ನಿಷ್ಠೆಯನ್ನ ಬಿತ್ತಿದ್ರು. ಹಾಗೆ ಜನರಿಗೆ ಕಾಯಕದ ನಿಷ್ಠೆಯನ್ನಷ್ಟೇ ಕೊಡದೆ ಜನಜೀವನಕ್ಕೆ ಅವಶ್ಯಕವಾಗಿರುವ ನೈತಿಕ ಧಾರ್ಮಿಕ ಸಾಮಾಜಿಕ ವಿಷಯಗಳ ಕುರಿತು ಭಾಷೆಯ ಕುರಿತು ತಮ್ಮ ವಿಚಾರಗಳಲ್ಲಿ ಚರ್ಚೆಯನ್ನ ವ್ಯಕ್ತಪಡಿಸಿದರು. ಇನ್ನೊಂದು ಕಡೆ ಪರಮ ಪೂಜ್ಯರು ಕೇಳ್ತಾರೆ ತತ್ವಜ್ಞಾನ ಬೇಕೆ ಎಂಬ ಒಂದು ಲೇಖನದಲ್ಲಿ. ಇವತ್ತು ನಾವೆಲ್ಲ ಬಹಳಷ್ಟು ವಿಕಾಸದ ಕುರಿತು ಮಾತಾಡುತ್ತಿದ್ದೇವೆ. ಪರಮ ಪೂಜ್ಯರು ಹೇಳ್ತಾರೆ ವಿಕಾಸ ಬೇಕಾಗಿಲ್ಲ ನಮಗೆ, ವಿಕಾಸ ಪೂರ್ಣತೆ ಪಡೆಯುವುದು, ಆ ವಿಕಾಸ ಪರಿಪೂರ್ಣವಾಗೋದು ಪೂರ್ಣತೆಗೊಂಡಾಗ. ವಿಕಾಸ ಮತ್ತು ಪೂರ್ಣತೆ ಅನ್ನುವಂತ ಒಂದು ಲೇಖನದಲ್ಲಿ ವಿಕಾಸದ ಕುರಿತು ಮಾತಾಡ್ತಾ ಹೇಳ್ತಾರೆ, ದಾಸವಾಳ ಹೂವು ಗುಲಾಬಿ ಹೂಗಳಿದಾವೆ ಅಂತ ತಿಳ್ಕೊಳ್ಳಿ. ದಾಸವಾಳ ಹೂವು ಗುಲಾಬಿ ಹೂಗಳಾಗಬೇಕು ಅಂತ ಹೇಳಿದ್ರೆ ಇದು ವಿಕಾಸದ ಪ್ರಕ್ರಿಯೆ. ಆದರೆ ದಾಸವಾಳ ಹೂವು ನಾನು ಉತ್ಕೃಷ್ಟವಾದ ದಾಸವಾಳವಾಗಬೇಕು, ಗುಲಾಬಿ ಹೂವು ನಾನು ಉತ್ಕೃಷ್ಟವಾದ ಗುಲಾಬಿ ಹೂವು ಆಗಬೇಕು ಅಂತ ಹೇಳೋದು ಪರಿಪೂರ್ಣತೆ. ಹೀಗಾಗಿ ಮನುಷ್ಯ ಕೇವಲ ವಿಕಾಸದ ಪಥದಲ್ಲಿ ಸಾಗಿದರಷ್ಟೇ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ, ಅದು ಪರಿಪೂರ್ಣತೆಯಾದಾಗ ಮಾತ್ರ ಸಾಧ್ಯ. ಅದರಿಂದ ವಿಶ್ವ ಬಂಧುತ್ವ ನಮ್ಮನ್ನು ಪೂರ್ಣತೆ ಕಡೆಗೆ ಹೋಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಕುಲಜರ ಬಗ್ಗೆ ಹೇಳ್ತಾರೆ. ಇಂಥ ಸಂತರು ವೀರಶೈವ ಮಹಾಸಭೆಯ ಅಧ್ಯಕ್ಷರಾದ ನಂತರ ಮಹಾರಾಷ್ಟ್ರಕ್ಕೆ ತಮ್ಮ ಭಕ್ತ ಗಣಗಳನ್ನು ಸಂಘಟನೆ ಮಾಡಲಿಕ್ಕೆ ಹೋಗ್ತಾರೆ. ಮುಂಬೈಯಲ್ಲಿ 1962 ಅವರಿಗೆ ಭಿನ್ನ ಒತ್ತಳೆಯನ್ನು ಅರ್ಪಿಸಿ ಕುರ್ಲಾದಲ್ಲಿ ಸಾರ್ವಜನಿಕ ಸನ್ಮಾನವಾಗತ್ತೆ. ಆ ಸನ್ಮಾನದ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಎಲ್ಲ ಸಮುದಾಯದ ಜನ ಸೇರಿ ಭಕ್ತರು ಇವರಿಗೆ ಭಿನ್ನ ಒತ್ತಳೆಯನ್ನು ಕೊಡ್ತಾರೆ. ಭಿನ್ನ ಒತ್ತಳೆಯಲ್ಲಿ ಅವರು ಬರೆದಿದ್ದು ಬಹಳ ಅದ್ಭುತವಾದಂತಹ ಮಾತುಗಳು. ಸನ್ಯಾಸ ಬದ್ಧರಾಗಿಯೂ ಲೋಕ ಕಲ್ಯಾಣ ಬದ್ಧರಾಗಿರುವ ತಾವು ಅಭಿನವ ವಿದ್ಯಾರಣ್ಯರು. 770 ಅಮರ ಗಣಗಳ ಪೂಜಾ ಕಾರ್ಯವನ್ನ ಮಾಡಿ ಇಡೀ ನಾಡಿನಲ್ಲಿ ಧಾರ್ಮಿಕ ಜಾಗೃತಿಯನ್ನ ಮಾಡಿದ್ದೀರಿ. ವಿವೇಕಾನಂದರ ಪ್ರತಿರೂಪದಲ್ಲಿ ದೇವ ನೊಲಿದಾತನೇ ಜಾತ ಎಂಬುದು ನಿಮ್ಮ ನಿತ್ಯ ತತ್ವವಾಗಿದೆ ಎಂದು ಮುಂಬೈ ಕುರ್ಲಾದ ಎಲ್ಲ ಪರಮ ಭಕ್ತರು ಇವರನ್ನು ಕೊಂಡಾಡುತ್ತಾರೆ. ಹೀಗೆ ಲೌಕಿಕ ಪಾರಮಾರ್ಥಿಕ ಸುಖಕ್ಕೆ ಶುದ್ಧರಾಗುವ ಮೂಲಕ ಕಾಯಕವನ್ನೇ ಮಾಡಬೇಕು ಅನ್ನುವಂಥ ಶ್ರೀಗಳು ಅವರ ಅತ್ಯಂತ ಪ್ರಸಿದ್ಧವಾದ ಒಂದು ವಾಕ್ಯವಿದೆ, ಅದುವೇ ವಿದ್ಯಾರ್ಥಿಗಳೇ ನನ್ನ ದೇವರು, ದರಿದ್ರರು ಹಸಿದವರೇ ಜಂಗಮರು. ಹೀಗೆ ಭುವನದ ಭಾಗ್ಯರಾಗಿ ವಿಧಾತರಾಗಿ ನಮಗೆ ದೊರೆತಿರಿ ಅಂತ ಹೇಳಿ ಕುರ್ಲಾದ ಎಲ್ಲ ಜನ ಇವರಿಗೆ ಅಭಿಮಾನದಿಂದ ಸತ್ಕರಿಸಿ ಸನ್ಮಾನಿಸ್ತಾರೆ. ಹಾಗೆ ಸೊಲ್ಲಾಪುರದಲ್ಲಿ ಕೂಡ ಸತ್ಕಾರ ನಡೆಯುತ್ತೆ. ವಜ್ರ ಮಹೋತ್ಸವ ನಡೆದಂತ ಸಂದರ್ಭದಲ್ಲಿ ನಿಂತ ಬಂದಂತ ಆ ಧನರಾಶಿಯನ್ನ ಎಲ್ಲ ಮಠಮಾನ್ಯಗಳಿಗೆ, ಅಲ್ಲಿರುವ ಮಂಗಲ ಕಾರ್ಯಾಲಯ ಕಟ್ಟುವ ಕೆಲಸಕ್ಕೆ, ಕೊನೆಗೆ ರಾಷ್ಟ್ರೀಯ ವಿಪತ್ತು ನಿಧಿಗೆ ಕೂಡ ಕೊಡ್ತಾರೆ. ಹೀಗೆ ಒಬ್ಬ ಸಂತ ಯಾವುದೇ ಹಣದ ಆಶೆಗೆ ಒಳಗಾಗದೆ ಬಂದಂತ ಕೊಟ್ಟಂತ ಭಕ್ತ ಗಣಗಳ ನೀಡಿದ ಎಲ್ಲ ಹಣ ಎಲ್ಲ ಆಸ್ತಿಗಳು ಸಮಾಜ ಮುಖಿ ಕೆಲಸಕ್ಕೆ ಅವರ ಕಣ್ಮುಂದೆ ಕಾಣುವಂತೆ ಗೋಚರಿಸುವಂತೆ ಅದನ್ನು ಹಂಚ್ತಾರೆ. ಸೊಲ್ಲಾಪುರದ ಒಂದು ಘಟನೆ ನೆನಪಿಸಿಕೊಳ್ಬೇಕು ನಾವು. ಅವರಿಗೆ ಸತ್ಕರಿಸುವ ಸಂದರ್ಭದಲ್ಲಿ ಭಕ್ತಾದಿಗಳು ಉಂಗುರವನ್ನು ಹಾಕ್ಲಿಕ್ಕೆ ಬಂದಾಗ ನಯವಾಗಿ ತಿರಸ್ಕರಿಸಿ ಅದನ್ನೂ ಕೂಡ ಈ ರೀತಿ ಕೆಲಸಕ್ಕೆ ಕೊಡ್ತಾರೆ. ಹೀಗೆ ಪರಮ ಪೂಜ್ಯರು ಇಡೀ ನಾಡನ್ನ ಕಟ್ಟುವ ಕೆಲಸಕ್ಕೆ ತಮ್ಮನ್ನ ತಾವು ತೊಡಸ್ಕೊಂಡ್ರು. ತುಂಬಾ ಸರಿ ಈ ವೈಚಾರಿಕ ಗೊಂದಲದಲ್ಲಿ ಇದ್ದೀವಿ. ಬಹಳಷ್ಟು ಕಡೆ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ನಮ್ಮ ವಿಚಾರ ಸರಣಿಯೇ ಬದಲಾಯಿತು. ಭಾರತವನ್ನ ಯಾವ ರೀತಿ ಕಟ್ಟಬೇಕು ಎಂಬುದು,
ಆಗ ನಮ್ಮೆಲ್ಲ ನೇತಾಗಣಕ್ಕೆ ಹೊಳೆದಿದ್ದು ರಷ್ಯಾದ ಮಾದರಿಯ ಸಮಾಜದ ವಾದದ ರೀತಿಯಲ್ಲಿ ಕಟ್ಟಬೇಕು ಅಂತ ಹೇಳಿದಾಗ ಭಾರತದಲ್ಲಿ ಆ ಸಮಾಜವಾದವನ್ನು ಕಟ್ಟಲಿಕ್ಕೆ ಸಾಧ್ಯವೇ ಅಂತ ಚಿಂತನೆ ನಡೆದಾಗ ಹಲವಾರು ಸರಿ ಎಲ್ಲ ಪತ್ರಿಕೆಗಳಲ್ಲಿ ಜನಮಾನಸದಲ್ಲಿ ಚರ್ಚೆ ಚಾಲುವಾಯಿತು ಯಾವ ಸಮಾಜವಾದ ಅದು ಅಶೋಕ್ ಮೆಹ್ತಾ ಹೇಳುವಂತ ಸಮಾಜವಾದವೇ ಜನಸಂಘ ಹೇಳುವಂತ ಸಮಾಜವಾದವೇ ಬಲ ಕಮ್ಯುನಿಸ್ಟರು ಹೇಳುವ ಸಮಾಜವಾದವೇ ಎಡ ಕಮ್ಯುನಿಸ್ಟರು ಹೇಳುವ ಸಮಾಜವಾದವೇ ಇಂದಿರಾ ಗಾಂಧಿ ಹೇಳುವ ಸಮಾಜವಾದವೇ ಯಾವುದು ಭಾರತಕ್ಕೆ ತುರ್ತು ಅವಶ್ಯಕ ಎಂಬುದನ್ನು ಚರ್ಚೆ ಮಾಡ್ತಾ ಇದಕ್ಕೆ ಪರಿಹಾರ ಒಂದೇ ಬಸವಾದಿ ಪ್ರಮತರು ಹೇಳಿದ ಸಾಮಾಜಿಕ ಉನ್ನತಿ ಅದು ಕಾಯಕ ತತ್ವ ದಾಸೋಹ ತತ್ವ ಅಂತ ಹೇಳ್ತಾರೆ ಎಲ್ಲಿ ದಾಸೋಹ ಭಾವವಿದೆಯೋ ಆ ಸ್ಥಳದಲ್ಲಿ ರಾಷ್ಟ್ರೀಯ ಭಾವವನ್ನು ತುಂಬುವ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ಪರಮ ಪೂಜ್ಯರು ಹೇಳ್ತಾರೆ ಕೊನೆಗೆ ಅವರು ತಮ್ಮ ಆ ಲೇಖನದಲ್ಲಿ ಹೇಳ್ತಾರೆ ಅದು ಸರ್ವೇ ಜನ ಸುಖಿನೋ ಭವಂತು ಸರ್ವಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಈ ಮಾತನ್ನು ಹೇಳ್ತಾ ವಿಶ್ವ ಬಂಧುತ್ವಕ್ಕೆ ನಾವು ನಾಡನ್ನು ಕಟ್ಟಬೇಕು ಅಂತ ಹೇಳಿ ದೇಶವನ್ನು ಕಟ್ಟಬೇಕು ಅಂತ ಹೇಳಿ ಶ್ರೀಗಳು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾರೆ ಹೀಗೆ ತಮ್ಮ ಇಡೀ ಜೀವನದ ಉದ್ದಕ್ಕೂ ಹಲವಾರು ಕೃತಿಗಳನ್ನು ಬರೀತಾರೆ ಹರಡೇಕರ ಮಂಜಪ್ಪನವರ ಪ್ರಕಟಣ ಜೊತೆಗೆ ಸುಬೋಧ ಮಾಲೆ ಅನುಭವ ಮಂಟಪ ಭಕ್ತಿಯೋಗ ಸದ್ಗತಿಯ ಸೋಪಾನ ಧರ್ಮದರ್ಶನ ಬಸವೇಶ್ವರ ಸಂದೇಶ ಅನುಭಾವದ ಅನಿಸಿಕೆಗಳು ಹೀಗೆ ಹಲವಾರು ಪುಸ್ತಕಗಳು ಕೂಡ ಪರಮ ಪೂಜ್ಯರು ಬರೀತಾರೆ ಎಲ್ಲ ಗ್ರಂಥಗಳನ್ನು ನೋಡಿದ ನಂತರ ಬಹಳಷ್ಟು ಒಬ್ಬ ಮಠಾಧಿಪತಿಯಾಗಿ ಒಬ್ಬ ಸನ್ಯಾಸಿ ಜೀವನ ಪರಂಪರೆಯಲ್ಲಿ ಬದುಕುವ ವ್ಯಕ್ತಿ ನಾಡನ್ನು ಕಟ್ಟಲಿಕ್ಕೆ ಎಷ್ಟು ಎತ್ತರಕ್ಕೆ ನಾಡನ್ನು ಒಯ್ಯಬಹುದು ಅಂತ ಹೇಳಿದ್ರೆ ಸುಮಾರು 30 ಸ್ಥಳದಲ್ಲಿ ಇವರ ಪ್ರವಚನದಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತವೆ ನೂರಾರು ಕಡೆ ಇವರ ಪ್ರೇರಣೆಯಿಂದ ಶಾಲೆಗಳು ಪ್ರಾರಂಭವಾಗ್ತವೆ ಮತ ಧರ್ಮ ಜಾತಿ ಪಂಥ ಪಂಗಡ ಭಾಷೆ ಎನ್ನದೇ ಸಂಸ್ಥೆಗಳನ್ನು ಕಟ್ಟಿ ಇಡೀ ವಿಜಯಪುರದ ಅವಳಿ ಜಿಲ್ಲೆಗಳು ಇವತ್ತಿನ ಪ್ರಗತಿಗೆ ಕಾರಣೀಭೂತರಾಗ್ತಾರಂದ್ರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಒಂದು ಘಟನೆಯನ್ನು ಹೇಳಲೇಬೇಕು ನಾನೊಬ್ಬ ಪ್ರಾಥಮಿಕ ಪ್ರೌಢಶಾಲಾ ಪ್ರಧಾನಾಧ್ಯಾಪಕನಾಗುವ ಪೂರ್ವದಲ್ಲಿ ಒಂದು ಸಂಸ್ಥೆಯ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೆ ಅವತ್ತಿನಿಂದ ಇವತ್ತಿಗೂ ಒಂದು ಸಣ್ಣ ಅಭ್ಯಾಸ ನನಗೆ ವರ್ಷದಲ್ಲಿ ಒಂದಾದರೂ ಹೊಸ ಶಿಕ್ಷಣ ಸಂಸ್ಥೆಗಳನ್ನು ಇನೋವೇಟಿವ್ ಪ್ರಾಕ್ಟೀಸ್ ಮಾಡುವಂಥ ಸಂಸ್ಥೆಗಳನ್ನು ನೋಡುವ ಪ್ರಯತ್ನ ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ನಾನು ವಿವೇಕಾನಂದ ಯೂತ್ ಮೂಮೆಂಟಿನ ಸರಗೂರು ಶಾಲೆಯನ್ನು ನೋಡಲಿಕ್ಕೆ ಹೋಗಿದ್ದೆ ಕೇರಳದ ದಂಡೆಯಲ್ಲಿರುವಂಥ ಚಾಮರಾಜನಗರ ಜಿಲ್ಲೆಯ ಪ್ರದೇಶ ಅದು ಅಲ್ಲೊಬ್ಬ ನನ್ನ ಮಿತ್ರರು ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡು ಸಾಮಾಜಿಕ ಕೆಲಸವನ್ನು ಮಾಡ್ತಾ ಇದ್ರು ಅದರ ನೇತೃತ್ವ ವಹಿಸಿದಂಥವ್ರು ಬಾಲಸುಬ್ರಹ್ಮಣ್ಯಂ ಅವರು ಆ ಘಟನೆಯನ್ನು ಆ ಶಾಲೆಯನ್ನು ನೋಡ್ಲಿಕ್ಕೆ ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ನನ್ನ ಗೆಳೆಯನ ಜೊತೆ ಮಾತುಕತೆ ಮಾಡಿ ಆ ಊರಿಗೆ ಹೋಗಿ ಆ ಶಾಲೆಯಲ್ಲಿದ್ದೆ ಅದು ಟ್ರೈಬಲ್ ಗುಡ್ಡಗಾಡು ಮಕ್ಕಳಿಗಾಗಿರುವಂಥ ಶಾಲೆ ಉಚಿತವಾದಂಥ ಶಾಲೆ ಅದ್ಭುತವಾಗಿ ಕಟ್ಟಿದ್ದಾರೆ ಅಂಥ ಶಾಲೆಯನ್ನು ನೋಡಬೇಕಂತ ಹೋದಾಗ ಅಲ್ಲೊಂದು ವೈದ್ಯಕೀಯ ಅಲ್ಲಿಯ ಹಾಡಿಗಳ ಮಧ್ಯದಲ್ಲಿ ಯಾವುದೇ ವೈದ್ಯಕೀಯ ಸೌಕರ್ಯಗಳು ಇರಲಿಲ್ಲ ಅಂಥ ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿ ಆಸ್ಪತ್ರೆಗೆ ಬಂದ ಅವರು ವಿಜಾಪುರದವರು ಅಂತ ಹೇಳಿ ನನಗೆ ಪರಿಚಯ ಮಾಡಿಸಿದರು ಹಾಗೆ ನನಗೆ ಆಶ್ಚರ್ಯ ಆಯಿತು ಈ ಚಾಮರಾಜನಗರ ಜಿಲ್ಲೆಯ ಕೊನೆಹಳ್ಳಿಯಲ್ಲೂ ವಿಜಾಪುರದವರು ಇದ್ದಾರಲ್ಲ ಮತ್ತು ಅವ್ರು ಹೇಳಿದ್ರು ಇವರು ಮಾಸ್ಟ್ರು ಅಂತ ಹೇಳಿ ಕೊನೆಗೆ ನಾನು ಯೋಚನೆ ಮಾಡಿದೆ ಇಲ್ಲಿ ಎಷ್ಟು ಜನ ಇದ್ದಾರೆ ವಿಜಾಪುರದವರು ಅಂತ ಕೇಳಿದ್ರೆ ಸರ್ ಒಂದು 8 ಜನ ಇದ್ದೀವಿ ಅಂತ ಹೇಳಿದರು ನನಗೆ ಆಶ್ಚರ್ಯ ಆಯಿತು ಲಚ್ಚಾಣದ ಟ್ರೈನಿಂಗ್ ಕಾಲೇಜಿನಲ್ಲಿ ಓದ್ದವರು ನಾವೆಲ್ಲ ಅಂತ ಹೇಳಿ ಇವತ್ತಿಗೂ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕರ್ನಾಟಕದ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ವಿಭಾಗದಲ್ಲಿ ಅತಿ ಹೆಚ್ಚು ಶಿಕ್ಷಕರು ಇದ್ದವರು ಯಾರು ಅಂದರೆ ವಿಜಯಪುರ ಜಿಲ್ಲೆಯವರು ಅದಕ್ಕೆ ನಿಮ್ಮದು ಶಿಕ್ಷಕರನ್ನು ಕೊಟ್ಟಂತ ಜಿಲ್ಲೆ ಅಂತ ಹೇಳಿ ನಮ್ಮನ್ನ ಇಡೀ ನಾಡಿನ ಜನ ಗುರುತಿಸ್ತಾರೆ ಅದಕ್ಕೆ ಕಾರಣೀಭೂತರು ಯಾರು ಅಂದರೆ ಬಂತನಾಳದ ಅಪ್ಪಗಳು ಹೀಗೆ ತಮ್ಮ ಇಡೀ ಜೀವನವನ್ನು ಸಮಾಜ ಮುಖಿಯಾಗಿ ಬದುಕುವ ಮೂಲಕ ಈ ನಾಡನ್ನು ಕಟ್ಟಿದರು ಅಂತ ಪರಮ ಪೂಜ್ಯರ ಸ್ಮರಣೆಯನ್ನು ಮಾಡುವ ಒಂದು ಅವಕಾಶ ನನಗೆ ಇವತ್ತು ಸಿಕ್ತು ಸ್ನೇಹಿತರೆ ಈ ಕಾರ್ಯಕ್ರಮವನ್ನು ತುಂಬ ಉತ್ಕೃಷ್ಟವಾಗಿ ಆಯೋಜನೆ ಮಾಡಿದಂಥ ಪ್ರಕಾಶ್ ಕಾಡೆಯವರು ಹಾಗೆ ಸನ್ಮಿತ್ರರಾದಂಥ ಡಾಕ್ಟರ್ ರಾಜಶೇಖರ ಮಠಪತಿಯವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳ್ತೀನಿ ನನಗೆ ಪ್ರಕಾಶ್ ಕಾಡೆಯವರು ಪರಮ ಪೂಜ್ಯರ ಕುರಿತು ಮಾತನಾಡಬೇಕು ಅಂತ ಹೇಳಿದಾಗ
ಸರ್ ನಿಮ್ಮ ಹೆಸರಿನಲ್ಲಿ ಏನು ಹಾಕಬೇಕು ಅಂತ ಕೇಳಿದಾಗ ನಾನು ಒಬ್ಬ ಶಿಕ್ಷಕ ಅಂತ ಹಾಕಿ ಅಂತ ಹೇಳಿದ್ದೆ ಅವರು ಯಾವುದೋ ಒಂದು ಆಮಂತ್ರಣದೋ ಏನೋ ಮಾಹಿತಿ ಸಿಕ್ತು ನನ್ನನ್ನು ಚಿಂತಕರು ಮತ್ತು ಸಾಂಸ್ಕೃತಿಕ ಚಿಂತಕರು ಅಂತ ಹೇಳಿ ಏನೋ ಬರೆದು ಆಮಂತ್ರಣವನ್ನು ಹಾಕಿದರು ಬಹುಶಃ ಅದು ನನಗೊಂದಿಷ್ಟು ಮುಜುಗರವನ್ನೂ ಮಾಡಿತು ನಾನೊಬ್ಬ ಶಿಕ್ಷಕ ನಾನೊಬ್ಬ ಶಿಕ್ಷಕನಾಗಿ ಈ ಶಿಕ್ಷಣ ರಂಗವನ್ನು ಕಟ್ಟಿದಂಥ ಮಹಾಮೇಧಾವಿಯ ಜೀವನದ ಸ್ಮರಣೆ ಮಾಡುವುದು ನನ್ನೊಂದು ಸೌಭಾಗ್ಯ ಹೀಗಾಗಿ ಇವತ್ತು ಬಂತನಾಳ ಅಪ್ಪಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ನಮ್ಮೆಲ್ಲ ಇತ್ತೀಚಿನ ಈ ಕೊರೋನಾದ ಹೊಡೆತದಿಂದ ಬದಲಾದ ಸನ್ನಿವೇಶದಲ್ಲಿ ನಾಡಿನ ಜನತೆಗೆ ಶ್ರಾವಣದ ಶರಣರ ಚಿಂತನೆಗಳನ್ನು ತಿಳಿಸುವಂಥ ಈ ಪ್ರಯತ್ನವನ್ನು ಬೆಳಗಾಗಿತು ಬಾಗಲಕೋಟೆ ಅನ್ನುವಂಥ ಈ ಎರಡು ಮಹನೀಯರು ಏನು ಮಾಡ್ತಾ ಇದ್ದಾರೆ ಅವರಿಗೆ ನಾವೆಲ್ಲರೂ ಒಂದು ಸೆಲ್ಯೂಟನ್ನು ಹೇಳ್ತಾ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಈ ಕಾರ್ಯಕ್ರಮದ ಆಮಂತ್ರಣ ಬಂದ ತಕ್ಷಣ ಇದನ್ನು ನನ್ನ ಮುಖ್ಯೋಪಾಧ್ಯಾಯರ ಬಳಗದ ಗ್ರೂಪಿಗೆ ಹಾಕಿದ್ದೆ ಬಹಳಷ್ಟು ಜನ ಅದೊಂದು ರೀತಿ ಟ್ರೋಲ್ ಆದಂತೆ 10-20 ಜನ ಆ ವಿಷಯದ ಕುರಿತು ಚರ್ಚೆ ಮಾಡಿದರು ಈ ಸಾಂಸ್ಕೃತಿಕ ಚಿಂತಕರೆಂದ್ರೆ ಏನು ಬುದ್ಧಿಜೀವಿಗಳೇ ಎಂದು ಅನಿವಾರ್ಯ ಅದಕ್ಕೆ ಇನ್ನೊಬ್ಬರು ಉತ್ತರನೂ ಕೊಟ್ಟರು ಪ್ರಕೃತಿ ಸಂಸ್ಕೃತಿ ವಿಕೃತಿ ಈ ಕುರಿತು ಚಿಂತನೆಯನ್ನು ನಡೀತು ಬಹುಶಃ ನಾನು ಅಂದ್ಕೊಂಡೆ ಒಂದು ಶಬ್ದ ಒಂದು ವಿಚಾರ ಇಷ್ಟು ಮಟ್ಟದ ಚಿಂತನೆಯನ್ನು ಹಚ್ಚುತ್ತೆ ಈ ವಿದ್ಯುನ್ಮಾನದ ಕಾರ್ಯ ಅಂದರೆ ಬಹಳಷ್ಟು ಖುಷಿ ಆಯಿತು ಹೀಗಾಗಿ ಈ ಕೆಲಸವನ್ನು ಮಾಡಿದಂಥ ಪರಮ ಪೂಜ್ಯರಿಗೆ ನಾವೊಂದು ನಮಿಸೋಣ ಸಾಮಾನ್ಯವಾಗಿ ಈ ಸನ್ಯಾಸಿಗಳಂದ್ರೆ ಯಾರು ಅಂತ ಹೇಳಿದರೆ ದ್ವೇಷವದು ದೂರ ಸರ್ವದಲ್ಲಿ ಸಮಭಾವ ಎಲ್ಲರಲ್ಲೂ ಅಕ್ಕರೆಯ ಕರುಣೆಯ ಸಾಗರ ಮಮಕಾರವಿಲ್ಲ ಗರ್ವವದು ಮೊದಲಿಲ್ಲ ಸಮಚಿತ್ತದವನೇ ನಿಜ ಸನ್ಯಾಸಿ ಮೂಡ ಅಂತ ಹೇಳಿ ಒಬ್ಬ ಕವಿ ಹೇಳ್ತಾನೆ ಸೊ ಹೀಗೆ ಈ ಸಂತರ ಈ ಸನ್ಯಾಸಿಗಳ ಕಥನವನ್ನು ಕೇಳ್ತಾ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಒಂದಿಷ್ಟು ವಿಚಾರವನ್ನು ಹೇಳೋದಲ್ಲ ಬಹುಶಃ ಪ್ರಕಾಶ್ ಕಾಡೆಯವರು ಹಿರೇಮಠ ಅವರು ಯೋಚನೆ ಮಾಡಿರ್ಬೋದು ಈ ರೀತಿ ಉಪನ್ಯಾಸಗಳನ್ನು ಯಾಕೆ ಮಾಡಿಸೋದು ಅಂತ ಹೇಳಿದ್ರೆ ಅವು ನಮ್ಮ ಬಾಳಿನ ದಾರಿಗೆ ಬೆಳಕಾಗಲಿ ಭವಿಷ್ಯತ್ತಿನ ಬದಲಾವಣೆಗೆ ಪ್ರೇರಣೆಯಾಗಲಿ ಅವರು ಕಂಡ ಕನಸುಗಳು ಸಾಕಾರ ಆಗಲಿ ಅವರ ಉಸಿರಿನ ಆಕಾಂಕ್ಷೆಯ ವ್ಯಕ್ತಿಗಳು ನಾವಾಗಿ ಮತ್ತೊಮ್ಮೆ ಭಾರತವನ್ನು ಈ ನಾಡನ್ನು ಕಟ್ಟೋಣ ಜಾತಿ ಮತಗಳ ಭೇದವಿಲ್ಲದ ಬಸವಾದಿ ಶರಣರು ಕಂಡ ಸರ್ವಾಂಗ ಸುಂದರ ಸಮಾಜವನ್ನು ಕಟ್ಟುವ ಮೂಲಕ ನಾಡಿನ ಏಳಿಗೆಗೆ ನಾವೆಲ್ಲ ಅಣಿಯಾಗೋಣ ಭಾರತ ಇವತ್ತು ಸಂದಿಗ್ಧ ಸ್ಥಿತಿಯಲ್ಲಿದೆ ಕೊರೋನಾ ವೈರಸ್ನಿಂದಾಗಿರಬಹುದು ಪಕ್ಕದ ತಂಟೆ ತಕರಾರುಗಳಿಂದಿರಬಹುದು ಇಂಥ ಸಂದರ್ಭದಲ್ಲಿಯೂ ಆತ್ಮನಿರ್ಭರ ಭಾರತ ಎಂದು ನಮ್ಮ ದೇಶದ ಪ್ರಧಾನಿಗಳು ಇಂದು ಹೇಳಿದರೆ ಸುಮಾರು ಶತಮಾನಗಳ ಹಿಂದೆ ಪರಮ ಪೂಜ್ಯರು ಖಾದಿ ಧರಿಸುವ ಮೂಲಕ ಚರಕ ದೀಕ್ಷೆಯನ್ನು ಗ್ರಾಮ ಗ್ರಾಮಗಳಲ್ಲಿ ಕೊಟ್ಟರು ಮತ್ತೊಮ್ಮೆ ಸ್ವಾಭಿಮಾನ ಸ್ವಾವಲಂಬಿ ಸ್ವದೇಶಿ ಭಾರತವನ್ನು ಕಟ್ಟುವಂಥ ಆ ತರುಣ ಸನ್ಯಾಸಿ ಕಂಡ ಕನಸಿನ ಭಾರತ ಮತ್ತೊಮ್ಮೆ ನನಸಾಗಬೇಕು ಮತ ಪಂಗಡಗಳ ಒಳ ಪಂಗಡಗಳ ಭೇದ ಭಾವಗಳನ್ನು ಅಲಿಸುವ ಮೂಲಕ ಒಂದು ಉತ್ಕೃಷ್ಟ ವಿಶ್ವಗುರು ಭಾರತವನ್ನು ಕಟ್ಟೋಣ ನಾಡನ್ನು ಕಟ್ಟೋಣ ಕನ್ನಡದ ಹೆಮ್ಮೆಯ ನಾಡಾಗಿ ಇಡೀ ಜಗತ್ತಿಗೆ ಪರಿಚಯಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇಂಥ ಮಹಾನುಭಾವರನ್ನು ನೆನಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರಕಾಶ್ ಕಾಡೆ ಮತ್ತು ಹಿರೇಮಠ ಅವರಿಗೆ ವಂದನೆಯನ್ನು ಸಲ್ಲಿಸ್ತೀನಿ ನಮ್ಮ ಕಡೆ ಒಂದು ಮಾತಿದೆ ಹಳ್ಳಿಯ ಜನ ಹೇಳ್ತಾರೆ ನಮ್ಮ ಸಮಾಜದ ಬದುಕಿಗೆ ನಮ್ಮ ಬದುಕಿಗೆ ಬೆಳಕಾದಂಥವರನ್ನು ಯಾವಾಗ ನೆನಿಬೇಕು ಅಂತ ಹೇಳಿದರೆ ಕನ್ನಡದ ಗರತಿ ಹೇಳಿದಾಗ ಮುಂಜಾನೆ ಹೊತ್ತಿನಲ್ಲಿ ನೆನಿಬೇಕು ಅದಕ್ಕೆ ಅವರಿಗೆ ಪ್ರಾತಸ್ಮರಣೀಯರು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಜನ ಹೇಳ್ತಾರೆ ತಂಪೊತ್ತಿನಾಗ ನೆನಿಬೇಕಂತ ಇಂಥ ತಂಪೊತ್ತಿನಲ್ಲಿ ಪರಮ ಪೂಜ್ಯರ ಕುರಿತು 4 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಂಡ ಈ ಇರುವರಿಗೂ ನನ್ನ ನುಡಿನಮನಗಳನ್ನು ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ಇಟ್ಟು ನಮ್ಮ ಬಾಳ ಹಿಡಿಗಾಯನ್ನು ಹಿಡಿದು ಅವರ ವಿಚಾರದ ಚಿಂತನೆ ಪ್ರಹರಿಗಳಾಗಿ ನಾಡಿನುದ್ದಕ್ಕೂ ಹೋಗೋಣ ಭಾರತವನ್ನ ಈ ನಾಡನ್ನ ಸಶಕ್ತ ಸಮೃದ್ಧ ಭಾರತವಾಗಿ ಕಟ್ಟೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ